ಸೋಮಯ್ಯ, ಇವತ್ತು ಡಿಸೆಂಬರ್ 31 ಅಲ್ವಾ? ಹೌದು. ಮತ್ತಿಷ್ಟೊತ್ತಾದ್ರೆ ಯಜಮಾನ್ರು ಯಾಕೆ ಹೊರಡಲಿಲ್ಲ? ಇನ್ನೇನು ಹೊರಡ್ತಾರೆ, ನಿನ್ನ ಗೇಟ್ ತೆಗೆದ್ಬಿಡು. ಹಲೋ, ಹಾ 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 ಹೌದಾ? ಹಾ, ಒಂದು ನಿಮಿಷ ಧಣಿ, ಚರ್ಚಿಂದ ಫಾದರ್ ಮಾತನಾಡ್ತಾ ಇದ್ದಾನೆ. ನಾಳೆ ಹೊಸ ವರ್ಷ ಹುಡ್ತಾ ಇದೆ. ಪ್ರತಿ ವರ್ಷದಂತೆ ಮಾಮೂಲಾಗಿ ರಾತ್ರಿ 12 ಗಂಟೆಗೆ ಮಕ್ಕಳು ಫಾದರು ಎಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದಾರಂತೆ. ಬರ್ತೀನಿ ಅಂತ ಹೇಳಿ ಫೋನ್ ಇಡು. ಸರಿ. ಹಲೋ, ಬರ್ತಾ ಇದ್ದಾರೆ. ಹಲೋ, ಹಾ 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 ಹೌದಾ? ಒಂದು ನಿಮಿಷ ಧಣಿ, ಆ ಹೆಂಗಸು ನಿಮಗಾಗಿ ಕಾಯ್ತಾ ಇದೆ. ಬರ್ತೀನಿ ಅಂತ ಹೇಳಿ ಫೋನ್ ಇಡು. ಹಾ, ಹಲೋ, ಬರ್ತಾ ಇದ್ದಾರಮ್ಮ. ಹಲೋ, ಮಿಸ್ಟರ್ ದೀನ್ ದಯಾಳ್? ಹಾ ಜಿ, ನಮ್ದು ದೀನ್ ದಯಾಳು ಇದಾವ್, ನಿಮ್ದು ಕೌನ್? ಮಿಸ್ಟರ್ ದೀನ್ ದಯಾಳ್, ನಾನು ಯಾರು ಅಂತ ನಿಮಗೆ ನಿಧಾನವಾಗಿ ಹೇಳ್ತೀನಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಅರೆ ರಾಮ್ ರಾಮ್, ಇಷ್ಟು ಹೊತ್ತಿನಲ್ಲಿ ಫೋನ್ ಮಾಡಿ ನಮ್ದು ಮದುವೆಗೆ ಬಾರೆ ಮೇ ಶಾದಿಕೆ ವಿಷಯ ಕೇಳ್ತಿದಾವ್, ನಿಮ್ದು ಕೌನ್, ಯಾರಿದಾವ್? ನನ್ನ ವಿಷಯ ಆಮೇಲೆ, ಫಸ್ಟ್ ನನ್ನ ಕ್ವಶನ್ಗೆ ಆನ್ಸರ್ ಹೇಳಿ. ನಿಮ್ದಕ್ಕೆ ಕ್ವಶನ್ಗೆ ನಮ್ದು ಆನ್ಸರ್ ಹೇಳಬೇಕು? ಹೇಳ್ತೀನಿ. ಒಂದು 5-6 ತಿಂಗಳು ಆಯಿತು, ನಿಮ್ದಕ್ಕೆ ಯಾಕೆ ಬೇಕು? ಹೌದಾ? ಓಕೆ, ನೀವು ಅಷ್ಟೇ ಆಸೆಯಿಂದ ಮದುವೆ ಆದ ನಿಮ್ಮ ಹೆಂಡತಿ ಈಗ ನಿಮ್ಮ ಮನೇಲೇ ಇದ್ದಾಳ ಅಂತ ಹೋಗಿ ನೋಡಿ. ಟೆಹರೋ, ಭಾಗು ಭಾಗು. ಓ ತೋರ ಹೇಗಿ, ನಮ್ದು ಬೀಬಿ ನಮ್ದು ಅಡುಗೆ ಮನೇಲಿ ಇದಾವ್, ನೀವು ಯಾರು? ಮಿಸ್ಟರ್ ದೀನ್ ದಯಾಳ್, ನೀವು ಕಳ್ಕೊಂಡಿರೋ ಸಂಪತ್ತು ಬಡವರ ರಕ್ತ ಹೀರಿ ಸಂಪಾದಿಸಿದ್ದು. ದುಡ್ಡು ಸಂಪಾದನೆ ಮಾಡಿದ್ರೆ ಅದು ನಿಮ್ಮ ಕೈ ಬಿಡ್ತಿರ್ಲಿಲ್ಲ. ಹಾಗೆ ನೀವು ಕಟ್ಕೊಂಡ ಹೆಂಡತಿ ಬದುಕಿಗೆ ನಿಯತ್ತಿರೋಳಾಗಿದ್ರೆ ಅವಳು ನಿಮ್ಮ ಕೈ ಬಿಡ್ತಿರ್ಲಿಲ್ಲ. ನೀವು ಕಳ್ಕೊಂಡಿರೋ 2 ಸ್ವತ್ತು ಈಗ ನನ್ನ ಕೈಲಿದೆ. ಮೇರಿ ಬೀಬಿ ತುಮ್ಹಾರಿ ಪಾಸ್ ಏಕ್ ಐಸಾ ಹೋಗಾ. ಮಿಸ್ಟರ್ ದೀನ್ ದಯಾಳ್, 6 ತಿಂಗಳಲ್ಲಿ ಮದುವೆ ಆದ ನಿಮ್ಮ ಹೆಂಡತಿ ಮಾಯ ಆಗೋದು ಅಂದ್ರೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ರಲ್ಲ. ಇನ್ನು 60 ವರ್ಷದಿಂದ ನೀವು ಜನರಿಗೆ ಮೋಸ ಮಾಡಿ ಸಂಪಾದನೆ ಮಾಡಿರೋ ಆ ಕಪ್ಪು ಹಣ ಒಡವೆ ನಿಮ್ಮ ಬೀರುನಲ್ಲಿ ಇಲ್ಲ ಅಂತ ಗೊತ್ತಾದ್ರೆ? ರಾಜಾ ಬಿ ಎ, ರಿಮೆಂಬರ್ ದಟ್. ರಾಜಾ ನೀವಾ? ನಾನು ಹೆದರ್ಬಿಟ್ಟಿದ್ದೆ. ಇಷ್ಟೊತ್ತ ಕಾಯಿಸೋದು? ಒಂದು ಗಂಡು ಒಂದು ಹೆಣ್ಣು ಒಬ್ಬರಿಗೋಸ್ಕರ ಒಬ್ರು ಕಾದು ಬಹಳ ಲೇಟಾಗಿ ಭೇಟಿ ಮಾಡಿದ್ರೆ ಅದ್ರ ಸವಿ ಹೆಚ್ಚು ಸೌಭಾಗ್ಯ. ನಿನ್ ಮದುವೆ ಆಗಿ ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. 6 ತಿಂಗಳ? 6 ತಿಂಗಳಿಂದ ನಿನ್ ಗಂಡ ನಿನ್ ಲವ್ವೇ ಮಾಡಿಲ್ವಾ? ಅಯ್ಯೋ, ಆ ಮುದಿಗೂಬೇನ್ ಯಾರು ಲವ್ ಮಾಡ್ತಾರೆ? ಓ, ಯಾವ ಸೌಭಾಗ್ಯಕ್ಕೋಸ್ಕರ ಆ ಮುದಿಗೂಬೇನ್ ಕಟ್ಕೊಂಡೆ ಸೌಭಾಗ್ಯವತಿ? ಯಾಕೆ ಕಟ್ಕೊಂಡೆ? ಕಾರು, ಬಂಗ್ಲೆ, ಚಿನ್ನ, ಬೆಳ್ಳಿ ಇದಕ್ಕೋಸ್ಕರ ಕಟ್ಕೊಂಡೆ. ಐ ಸಿ. ನನ್ನ ಹತ್ರ ಯಾಕೆ ಬಂದೆ? ಅದು ಅದು
ಅರ್ಥ ಆಯ್ತು ಅರ್ಥ ಆಯ್ತು. ನಾ ಹೇಳಿದ್ದೆಲ್ಲ ತಂದಿದ್ದೆ ತಾನೆ? ಓ, ತಂದಿದ್ದೀನಲ್ಲ. ಎಲ್ಲಾನು ತಂದ್ಬಿಟ್ಟಿಯಲ್ಲ. ಪಾಪ, ನಿನ್ ಗಂಡನ್ ಗತಿ ಏನು? ಮಂಚದ ಪಕ್ಕದಲ್ಲಿ ಒಂದ್ ದೊಡ್ಡ ಹಾಲು ಇಟ್ಟಿದ್ದೀನಿ, ಇಷ್ಟೊತ್ತು ಕುಡ್ದು ಗೊಟ್ಟ ಕಂದಿರ್ತಾನೆ. ಯಾಕೆ ಯಾಕೆ? ಅದ್ರಲ್ಲಿ ವಿಷ ಹಾಕಿದ್ದೀನಲ್ಲ. ವಿಷನ? ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್. ಎಕ್ಸ್ಕ್ಯೂಸ್ ಮಿ, ಈಗ ಬರ್ತೀನಿ. ವೆಲ್ಕಮ್ ಮಿಸ್ಟರ್ ದೀನ್ ದಯಾಳ್. ಹಾಂ ಜಿ, ನಮ್ದು ದೀನ್ ದಯಾಳ್ ಇದ. ನಾನ್ ರಾಜ ಮಾತಾಡ್ತಾ ಇದ್ದೀನಿ. ರಾಜ? ಅರೆ ಯಾರು ಪ್ಯೂರ್ ಕ್ಯೂ ಫೋನ್ ಕರೆ? ಕಾರಣ ಇಲ್ಲದೆ ರಾಜ ಫೋನ್ ಮಾಡೋದಿಲ್ಲ. ಮಂಚದ ಪಕ್ಕದಲ್ಲಿದ್ದ ಹಾಲು ಕುಡಿದ್ರ? ಹಾ ಪಿಲಿಯ. ಹಾ, ಕುಡಿದು ಬಿಟ್ರ? ಅದ್ರಲ್ಲಿ ನಿಮ್ ಹೆಂಡತಿ ವಿಷ ಹಾಕಿದಾಳೆ. ಹಾ, ಮೇರಿ ಬೀಬಿ ದೂಧ್ ಮೇ ವಿಷ ಹಾಕಿತ್ತು. ಅರೆ ಈಗ ಅವಳು ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಅವಳು ಏನ್ ಮಾಡ್ಲಿ? ಓ ಕಮೀನೇಕು, ಕತ್ತಿಸ್ಕಿ ಜಾನ್ ನಿಕಾಲ್ದಾವ್. ನಿಮ್ಮ ಆಸೆ ನೆರವೇರಿಸ್ತೀನಿ. ಯಾಕೆ, ಏನಾಯ್ತು, ಏನಾಗಿದೆ ನಿಮ್ಗೆ? ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಕರೆ, ಈ ರಾಜನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಮೋಸ ಮಾಡೋರು ಕಂಡ್ರೆ ನನಗಾಗೋದಿಲ್ಲ. ಸೋಮಯ್ಯ ಸರ್, ಟ್ರೈನ್ ಎಷ್ಟೊತ್ತಿಗೆ? 11 ಗಂಟೆಗೆ. ಹ್ಮ್. ರಾಜಾ ನೋಡಿ ರಾಜಾ, ಅವತ್ತೆ ನಾನು ಹೇಳಿಲ್ಲ, ನಾನ್ ಕೇಳೋದಿಕ್ಕೆಲ್ಲ ನಮ್ ಡ್ಯಾಡಿ ಒಪ್ಕೋತಾರೆ ಅಂತ ಒಪ್ಕೊಂಡ್ರು. ಹಾಗೆ ನಮ್ ಡ್ಯಾಡಿ ಕೇಳೋದಿಕ್ಕೆಲ್ಲ ನೀವು ಒಪ್ಕೋಬೇಕು ತಾನೆ. ಸೋ ಸಿಂಪಲ್. ಸೋಮಯ್ಯ ಸರ್, ಟ್ರೈನ್ ಬರೋ ಹೊತ್ತಾಯ್ತು. ಅರ್ಥವಾಯ್ತು ಸರ್. ಸೋಮಯ್ಯ ಸರ್, ಶ್ರೀಮಂತರ ಮನೆ ಹೆಂಗ್ಸು, ಸ್ವಲ್ಪ ಜೋಪಾನ, ನಿಧಾನವಾಗಿ ಇಳಿಸು. ಆಯ್ತು ಸರ್. ಹಲೋ ಚಿಲ್ಡ್ರನ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್ ಮಿಸ್ಟರ್ ರಾಜ. ಈವನ್ ದೋ ಯು ಆರ್ ಲೇಟ್, ನೀ ಬಂದು ತುಂಬ ಸಂತೋಷ. ಫಾದರ್, ನನ್ನ ಲೈಫ್ನ ಸಂತೋಷ ಪಡೋದು ಈ ಒಂದು ಕ್ಷಣ. ಅದು ಈ December 31 ಹೋಗಿ January 1 ಬರುತ್ತಲ್ಲ, ಆ ಮಧ್ಯದಲ್ಲಿ ಬರೋ 1 ಸೆಕೆಂಡ್, ಅದು ಈ ಮಕ್ಕಳ ಜೊತೆ ನನಗೆ. ಡೆಫಿನೆಟ್ಲಿ ಇಟ್ಸ್ ಮೈ ಪ್ಲೆಷರ್, ಪ್ಲೀಸ್ ಕಮ್. ಮಿಸ್ಟರ್ ಶಂಕರ್, ಈ ಫೈಲ್ ಸ್ವಲ್ಪ ಸ್ಟಡಿ ಮಾಡಿ. ಅವನು ರಾಜ ಅಂತ ಇತ್ತೀಚೆಗೆ ನಡೀತಾ ಇರೋ ಕೊಲೆ ಸುಲಿಗೆಗಳಿಗೆಲ್ಲ ಅವನೇ ಮೂಲ ಪುರುಷ. ಅವರೆಲ್ಲ ಅವನ ಸಹಪಾಠಿಗಳು. ಆ ಕಡೆಯಲ್ಲಿರೋನು ಡ್ರೈವರ್ ಸೋಮಯ್ಯ ಅಂತ, ರಾಜನಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತಾನೆ. ಮಿಸ್ಟರ್ ಶಂಕರ್,
ನೀವು ಅದರಲ್ಲೊಂದು ವಿಷಯನ ನೋಟ್ ಮಾಡಿದ್ರ, ಅವನು ಅವನ ಸ್ನೇಹಿತರೆಲ್ಲ ಗ್ರಾಜುಯೇಟ್ಸ್. ಸರ್, ಇಷ್ಟೊಂದು ಡೀಟೇಲ್ಸ್ ನಮ್ಮ ಹತ್ರ ಇದ್ರೂ ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಾ? ಮಿಸ್ಟರ್ ಶಂಕರ್, ಪೊಲೀಸ್ನವ್ರನ್ನ ಅಷ್ಟು ಮುಟ್ಟಾಡ್ರು ಅಂತ ತಿಳ್ಕೊಳ್ಬೇಡಿ. ಮರ ಎಷ್ಟೇ ಹಸಿರಾಗಿದ್ರೂ ನಮ್ಮ ದೃಷ್ಟಿ ಅದ್ರ ಬೇರೆಲ್ಲೇ ಇರುತ್ತೆ. ಅದಕ್ಕೆ ಯಾವುದೇ ವಿಷಯವಾಗಿ ನಾವು ಅನ್ವೇಷಣೆ ಮಾಡಬೇಕಾದ್ರೂ ಅದ್ರ ಮೂಲ ತಿಳ್ಕೊಂಡೇ ಮೂವ್ ಮಾಡಬೇಕು. ಇಷ್ಟೆಲ್ಲ ಡೀಟೇಲ್ಸ್ ಗೊತ್ತಿದ್ರೂ ದೇರ್ ಈಸ್ ನೋ ಎವಿಡೆನ್ಸ್. ಮಿಸ್ಟರ್ ಶಂಕರ್, ನೀವು ಈಗ ತಾನೇ ಹೊಸದಾಗಿ ಮದುವೆಯಾಗಿ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀರಾ. ಈ ವಿಷಯದಲ್ಲಿ ನಿಮಗಿನ್ನೂ ಅನುಭವ ಬೇಕು. ಆ ರಾಜ ಇದಾನಲ್ಲ, ಅವನೊಬ್ಬ ಕುರುಡು ಹುಲಿ. ಯಾವಾಗ ಎಲ್ಲಿ ಯಾರ ಮೇಲೆ ಬೀಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸರ್, ಆ ಕುರುಡು ಹುಲಿ ಕುತ್ತಿಗೆಗೆ ಕಬ್ಬಿಣ ಸಪ್ಲಿ ಹಾಕಿ ನಾಯಿ ಹಾಗೆ ಎಳ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಸರ್. ನೀವಾ? ನಾನು ಹೆದರ್ಕೊಂಡು ಬಿಟ್ಟೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿಯಾಗಿ ಇಷ್ಟೊಂದು ಹೆದರ್ಕೊಳ್ಳದ? ಮೊದ್ಲೇ ನನಗೆ ತುಂಬಾ ಭಯ ಅಂತ ನಿಮಗ್ ಗೊತ್ತಲ್ಲ. ಬಾಗಿಲ್ನ ಸ್ವಲ್ಪ ನಿಧಾನವಾಗಿ ತಕೊಂಡ್ ಬಂದಿದ್ರೆ ಏನಾಗ್ತಿತ್ತು? ಏನ್ರಿ ನೋಡಿ, ಇವ್ರು ನಿಮಗ್ ತುಂಬಾ ಬೇಕಾದವ್ರಂತೆ, ಈಗ್ಲೇ ಬಂದ್ರು. ಬೇಕಾದವ್ರು ಅಂತ ಗೊತ್ತಾನೆ, ಸುಮ್ನೆ ಕೂರ್ಸಿದೀಯಲ್ಲ, ಹೋಗಿ ಕಾಫಿ ತಗೊಂಡ್ ಬಾ. ಎಕ್ಸ್ಕ್ಯೂಸ್ ಮೀ, ತಾವ್ ಯಾರು ಅಂತ ತಿಳ್ಕೋಬಹುದಾ? ನಾನೊಂದು ಕುರುಡು ಹುಲಿ. ಎಲ್ಲಿ ಯಾವಾಗ ಯಾರ ಮೇಲೆ ಬೀಳ್ತೀನಿ, ಅವ್ರನ್ನ ಹೇಗೆ ಬಲಿ ತಗೋತೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಕುರುಡು ಹುಲಿಗೆ ಬಲಿ ತಗೊಳ್ಳೋದಷ್ಟೇ ಗೊತ್ತು, ಅದ್ರ ತಲೆ ಗುರಿ ಇಟ್ಟಿರೋ ಬಂದೂಕದ ಬಗ್ಗೆ ಅದಕ್ಕೆ ಗೊತ್ತಾಗೋದೇ ಇಲ್ಲ. ಯಾತಕ್ಕೆ ಗೊತ್ತಾ? ನೀನು ಕುರುಡು ಹುಲಿ. ಮಿಸ್ಟರ್ ಶಂಕರ್, ಈ ಕುರುಡು ಹುಲಿಗೆ ವಾಸನೆ ಶಕ್ತಿ ಬಹಳ ಜಾಸ್ತಿ, ಎಸ್ಪೆಷಲಿ ವಿತ್ ಅ ಪೊಲೀಸ್ ಯೂನಿಫಾರ್ಮ್ ಬಂದೂಕ. ಅವು 10 ಮೈಲಿಗಳು ದೂರ ಇದ್ರು ಅದ್ರ ಕೆಟ್ಟ ವಾಸನೆ ಈ ಮೂಗಕ್ಕೆ ಬಡಿಯುತ್ತೆ. ಯು ಅಂಡರ್ಸ್ಟ್ಯಾಂಡ್? ಈ ರಾಜನ್ನ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರಲ್ಲ. ಮಿಸ್ಟರ್ ಶಂಕರ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಈ ರೀತಿ ಬಾಯಿ ಬಂದಾಗ ಮಾತಾಡೋದು, ಜೇಬಲ್ ರಿವಾಲ್ವರ್ ಇದೆ ಅಂತ ತೆಗೆಯೋದು, ಇದೆಲ್ಲ ಚಿಕ್ಕ ಮಕ್ಕಳಾಟ. ಐ ಡೋಂಟ್ ಲೈಕ್ ಇಟ್ ಮೈ ಬಾಯ್. ನನ್ನ ಮನೆಗೆ ಬರೋಕೆ ನಿನಗೆ ಎಷ್ಟು ಧೈರ್ಯ? ಗುಡ್. ನೀನು ರಾಜನ್ನ ಪ್ರೂಫ್ ಸಮೇತ ಹಿಡದೇ ಹಿಡಿತೀನಿ ಅಂತ ಹಠ ತೊಟ್ರೆ ಆಗ ನಿನಗೆ ಗೊತ್ತಾಗತ್ತೆ ಈ ರಾಜನ ಧೈರ್ಯ ಎಷ್ಟು ಅಂತ. ಮಿಸ್ಟರ್ ಶಂಕರ್, ನಾನು ನಿಮ್ಮ ಮನೆಗೆ ಬರೋಕೆ ಒಂದೇ ಕಾರಣ, ನಿನ್ನ ಮೇಲೆ ಮರುಕ. ಐ ಸಿಂಪತೈಸ್ ವಿತ್ ಯು. ಮದುವೆ ಆಗಿನೂ 6 ತಿಂಗಳಾಗಿಲ್ಲ, ಮುದ್ದಾದ ಹೆಂಡತಿ ಇದ್ದಾಳೆ, ಕೈ ತುಂಬ ಸಂಬಳ ಬರುತ್ತೆ. ನಿನಗ್ಯಾಕೆ ಬೇಕು ಈ ಕೊಲೆಗಡ್ಕನ್ ಸಹವಾಸ? ನೀನು ನಿನ್ನ ಕಮಿಷನರ್ ಮುಂದೆ ತಗೊಂಡಿರೋ ಚಾಲೆಂಜ್ನ ಬಿಟ್ಬಿಡು. ಬಿ ಹ್ಯಾಪಿ, ಆರಾಮಾಗಿರು. ಯು ಕ್ರಿಮಿನಲ್, ಐ ವಿಲ್ ಅರೆಸ್ಟ್ ಯು. ಯಾಕೆ ಯಾರು ಈ ರಾಜನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ? ಮಿಸ್ಟರ್ ಶಂಕರ್, ನಾನು ಕುರುಡು ಹುಲಿ ಮಾತ್ರ ಅಲ್ಲ, 1000 ಹೆಡೆ ಸರ್ಪ. ನಿನ್ ಕಂಡೆ ಕಾಣಲ್ಲ, ನನಗೆ 1000 ಕೈ ಇದೆ. ನಿನ್ ಹೆಂಡತಿ ಕಾಫಿ ತರ್ತೀನಿ ಅಂತ ಹೋಗಿ ಎಷ್ಟೊತ್ತಾಯ್ತು? ಓಕೆ, ನಿನ್ ಹೇಳೋ ಗೊತ್ತಾಗ್ತಾ ಇಲ್ಲ. ಒಂದ್ 3 ನಿಮಿಷ, 5 ನಿಮಿಷ, ಇನ್ನೂ ಯಾಕೆ ಬರ್ಲಿಲ್ಲ? ಯೋಚನೆ ಮಾಡು. ನನ್ನ ಯಾವುದೋ ಒಂದ್ ಕೈ ಅಲ್ಲಿ ಅಡುಗೆ ಮನೇಲಿ, ನಿನ್ ಹೆಂಡತಿ ಕುತ್ತಿಗೆನ. ಮೊದ್ಲೇ ನನಗ್ ಭಯ. ಏನ್ರಿ ಇದು? ನನ್ ಕೈ ಬೇರೆ ನಡುಕ್ತಾ ಇದೆ. ಏನಾಗಿದೆ ನಿಮ್ಗೆ? ಇಲ್ಲಿಗೆ ಯಾರಾದ್ರು ಬಂದ್ರ? ಯಾರು ಇಲ್ವಲ್ಲ, ಅವ್ರೊಬ್ರೇ ಬಂದಿದ್ದು, ಅವ್ರ ಹತ್ರನೇ ಮಾತಾಡ್ತಿದ್ದೆ. ಯಾಕೆ? ಏನಂದ್ರೆ ಬೆಳಗ್ಗೆ ಬಂದು ಹೋದ್ರಲ್ಲ, ಅವ್ರು ನಿಮ್ ಫ್ರೆಂಡಾ? ಅವ್ರು ನನಗ್ ಮಾತ್ರ ಫ್ರೆಂಡ್ ಅಲ್ಲ, ನಮ್ ಡಿಪಾರ್ಟ್ಮೆಂಟ್ಗೆ ಕ್ಲೋಸ್ ಫ್ರೆಂಡ್. ಅವ್ರಂತ ದೊಡ್ಡ ಆಫೀಸರಾ? ಕೊಲೆ ಮಾಡೋದ್ರಲ್ಲಿ, ದರೋಡೆ ಮಾಡೋದ್ರಲ್ಲಿ ದೊಡ್ಡ ಆಫೀಸರೇ. ಅವ್ರನ್ನ ನೋಡಿದ್ರೆ ಕಾಣೋದಿಲ್ವೇ? ಹೌದು, ಹೀಗೆ ಚಿಕ್ಕಪುಟ್ಟ ದರೋಡೆ ಮಾಡೋರ್ನ ಬೇಗ ಕಂಡುಹಿಡಿಬಹುದು, ಆದ್ರೆ ಈ ತರ ಟಿಪ್ ಟಾಪ್ ಆಗಿ ಸೂಟು ಬೂಟು ಹಾಕೊಂಡು ದರೋಡೆ ಮಾಡೋರ್ನ ಕಂಡುಹಿಡಿಯೋದು ತುಂಬಾ ಕಷ್ಟ. ಅದೆಲ್ಲ ನಂಗೆ ಯಾಕೆ? ನಾನಿವತ್ತು ಬೆಳಗ್ಗೆ ವಾಂತಿ ಮಾಡ್ಕೊಂಡೆ. ಹಾಳು ಮುಳು ತಿನ್ಬಿಡ್ತೀಯಾ, ವಾಂತಿ ಮಾಡ್ಕೊಂಡೆ ಅಂತ ಹೇಳ್ತೀಯಾ, ಹಾಕ್ತಿ ನೋಡು. ಡಾಕ್ಟರ್ ಹತ್ರ ಹೋಗಿದ್ದ? ಏನ್ ಹೇಳಿದ್ರು? ನಿನ್ ಗಂಡನ್ ಜೊತೆ ಮಲ್ಕೋಬಾರ್ದು ಅಂದ್ರು.
ನನ್ನ ಹೆಂಡತಿ ಪಕ್ಕ ನಾನು ಮಲಗಿಕೊಡ್ದು ಅಂತ ಹೇಳಕ್ಕೆ ಅವನು ಯಾವನೆ? ಅಯ್ಯೋ, ಆಫೀಸ್ ಬಂದ್ರು ಪ್ರಾಬ್ಲಮ್, ಮನೆಗೆ ಬಂದ್ರು ಪ್ರಾಬ್ಲಮ್, ನಾನು ಅರ್ಥ ಮಾಡ್ಕೊಳ್ಳೋರು ಇಲ್ವಲ್ಲಪ್ಪ. ಏನು ಏನು, ಈಗ ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ? ಈ ಜಗತ್ನ ನಾನೊಬ್ಳೆ ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋದು. ಬಹಳ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ, ಬಹಳ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ನೋಡು, ನನ್ನ ಶರ್ಟ್ ಲೆಸ್ಟ್ ಬಟನ್ ಇದೆ ಗೊತ್ತಾ? ಆಹಾ, ನಂಗೆ ಇಷ್ಟು ಗೊತ್ತಾಗೋದಿಲ್ಲ. ಆರು ನೋಡು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಕರೆಕ್ಟ್. ನೋಡಿದ್ರ ಹ್ಯಾಕ್ ಕಂಡಿಡಿದ್ಬಿಟ್ಟೆ? ದೊಡ್ಡದಾಗ ಕಂಡಿಡಿದ್ ಬಿಟ್ಲು. ನಿನ್ನ ಬ್ಲೌಸ್ ಅಲ್ಲಿ ಎಷ್ಟು ಬಟನ್ ಇದೆ ಅಂತ ನಾನು ಹೇಳ? ಹೇಳಿ. ಹತ್ತು. ಬ್ಲೌಸ್ ಅಲ್ಲಿ ಎಷ್ಟು ಬಟನ್ ಇದೆ ಅಂತ ಗೊತ್ತಿಲ್ಲ ನೋಡಿ. ಒಂದು, ಎರಡು, ಮೂರು. ಸೀರೆ ಸರಕಂಡ್ರೆ ಸಾಕು, ಹಾಗೆ ಅಲ್ಲಿದ್ದೀರಲ್ಲ. ಹೆಂಡತಿ ಸರಗಿಂದ ಅಲಿ ಇದೆ, ಊರಲ್ಲಿರೋ ಹೆಂಗಸರು ಸರಗಿಂದ ಅಲಿ ಇದೆಯಾ? ಅಯ್ಯೋ. ಹಲೋ ಮಿಸ್ಟರ್ ರಾವ್, ಹೌ ಆರ್ ಯು? ಆರೋಗ್ಯದ ವಿಷಯ ಆಗಿರ್ಲಿ, ಈ ಸಲ ಬಿಸ್ನೆಸ್ ಬಹಳ ಲೇಟ್ ಆಯ್ತು ಮಿಸ್ಟರ್ ರಾಜ. ಬೇಟೆ ಆಡಬೇಕು ಅನ್ನೋ ಆಸೆ ಇದ್ರೆ ಅದಕ್ಕೋಸ್ಕರ ಕಾಯ್ಬೇಕು ಮಿಸ್ಟರ್ ರಾವ್. ಯು ಆರ್ ಕರೆಕ್ಟ್ ಮಿಸ್ಟರ್ ರಾಜ, ಈಗ ಪೊಲೀಸ್ ಅವರೆಲ್ಲ ಬಹಳ ಹುಷಾರಾಗಿದ್ದಾರೆ. ಪೊಲೀಸ್? ಮಿಲಿಟರಿ ಅವ್ರು ಬಂದ್ರು ಈ ರಾಜನ ಏನು ಮಾಡೋಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್? ಐ ನೋ ವೆರಿ ವೆಲ್ ರಾಜ. ಹಾ, ಈ ಸಲ ನಾವು ಮಾಡಬೇಕು ಅಂತಿರೋ ಬಿಸ್ನೆಸ್ ಚಿಕ್ಕದಾ ದೊಡ್ಡದಾ? ನಾವು ಈ ಸಾರಿ ಮಾಡ್ತಾ ಇರೋ ಬಿಸ್ನೆಸ್ ನಿಜಾಮ್ ಡಾಲರ್ಸ್. ವಾವ್, ಫ್ಯಾಂಟಾಸ್ಟಿಕ್. ನಿಜಾಮ್ ಡಾಲರ್? ಹೌದು. ನಿಮ್ಮನ್ನ ಎಲ್ಲಿ ಮೀಟ್ ಮಾಡಬೇಕು? ಆಸ್ ಯೂಶುವಲ್ ಸೆವೆನ್ ಸ್ಟಾರ್. ಯು ಆರ್ ರೈಟ್. ವಾಟ್, ಸೆವೆನ್ ಸ್ಟಾರ್ ನಲ್ಲಿ ನಿಜಾಮ್ ಡಾಲರ್ ಎಕ್ಸ್ಚೇಂಜ್ ಆಗ್ತಿದ್ಯಾ? ಡೋಂಟ್ ವರಿ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಅವರ ಮಸ್ತಿಲ್ ಕರ್ಕೊಂಡೋಗಿ ಐ ವಿಲ್ ಅರೆಸ್ಟ್ ದೆಮ್ ಸರ್. ಮೆಲ್ಲಗೆ ಹೇಳಲು ಕಿವಿಯಲ್ಲಿ ದುಡ್ಡು, ನಿಮ್ಮಲ್ಲಿ ಇಟ್ಟುಕೊ ಮಾಡೋದು ಗಟ್ಟು, ಹೆದರದೆ ಹೆಜ್ಜೆಯ ಮುಂದಕ್ಕೆ ಇಟ್ಟು. ಏಯ್ 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 ಏಯ್, ನಿನ್ನೆಲ್ಲ ಆಸೆ ತೀರಿಕೋ, ಮನಸಾರ ಆಟಾಡಿಕೋ, ನಿನ್ನೆಲ್ಲ ಆಸೆ ತೀರಿಕೋ, ಮನಸಾರ ಆಟಾಡಿಕೋ.
ಮಿಸ್ಟರ್ ರಾವ್ ಇನ್ ಹಾಫ್ ಅನ್ ಅವರ್ಲಿ ಮಾಮೂಲಿ ಜಗದಲ್ಲ ನಿಮ್ಮನ್ನು ಮೀಟ್ ಮಾಡಿ. ಓಕೆ. ಇನ್ಸ್ಪೆಕ್ಟರ್ ಶಂಕರ್ ಅವ್ರ ಸಿಬ್ಬಂದಿ ಅವ್ರ ಜೊತೆ ಬಂದು ನಮ್ಮನ್ನು ಹಿಡಿಯೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ಸ್ವಲ್ಪ ಚಳೆ ಅಂತ ತಿನ್ನಿಸ್ಬೇಕು. ಡೆಫಿನೆಟ್ಲಿ. ಸೊ ಥ್ಯಾಂಕ್ ಯು. ಹೋಲ್ಡ್ ಇಟ್, ನಿಮ್ಮ ಬ್ರೇಫ್ಗೆ ಚೆಕ್ ಮಾಡಬೇಕು. ಇನ್ಸ್ಪೆಕ್ಟರ್, ನಾನು ಒಬ್ಬನೇ ತೆಗಿಬೇಕಾ ಅಥವಾ ಇಬ್ರು ತೆಗಿಬೇಕಾ? ಇಬ್ರು. ಓಕೆ. ಯೂನಿಫಾರ್ಮ್ ಇನ್ಸ್ಪೆಕ್ಟರ್, ಈಗಿನ ಕಾಲದಲ್ಲಿ ನಿಜಾಮ್ ಡಾಲರ್ಸ್ ಕೂಡ ಸಿಕ್ಬಿಡುತ್ತೆ, ಆದ್ರೆ ಮಕ್ಕಳು ಯೂನಿಫಾರ್ಮ್ ಪುಸ್ತಕ ಸಿಕ್ಕೋದು ಬಹಳ ಕಷ್ಟ. ವಾಟ್ ಯು ಸೇ ಮಿಸ್ಟರ್? ವೆಲ್ ಸೆಟ್. ಶಾಲ್ ಐ ಗೋ ಸರ್? ಗೆಟ್ ಲಾಸ್ಟ್. ಥ್ಯಾಂಕ್ ಯು. ಇನ್ಸ್ಪೆಕ್ಟರ್, ನಿಮ್ಮ ಬುದ್ಧಿ ಸ್ವಲ್ಪ ಹತೋಟಿಲಿರಲಿ. ಪ್ರತಿ ಸಲ ನೀವು ನನ್ನ ಹಿಡಿಯೋ ಪ್ರಯತ್ನದಲ್ಲಿ ನನ್ನ ಇನ್ಸಲ್ಟ್ ಮಾಡ್ತಿದ್ದೀರಾ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಮಿಸ್ಟರ್ ರಾಜ ಬಿ ಎ. ಕಳ್ಳರನ್ನ ಕೊಲೆಗಾರನ ಹಿಡಿದು ಕಂಬಿಯಿಂದ ಕೂರ್ಸೋದೇ ನನ್ನ ಡ್ಯೂಟಿ. ಅದನ್ನ ನೀನು ಇನ್ಸಲ್ಟ್ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ರಾಂಗ್ ಸ್ಟೆಪ್. ಖುಷಿಲಿ ನೀವು ಇಲಿ ಬೋನ್ ತಗೊಂಡು ಹುಲಿ ನಡೆಯೋಕೆ ಪ್ರಯತ್ನ ಮಾಡ್ತಿದ್ದೀರಾ. ಆ ಬೋನಲ್ಲಿ ಹುಲಿ ಬಿಡೋದಕ್ಕಿಂತ ನೀವು ಹುಲಿ ಬಾಯಿಗೆ ಬಲಿಯಾಗ ಚಾನ್ಸಸ್ಸೇ ಭಾಳ ಜಾಸ್ತಿ. ಎನಿವೇ ಇಟ್ಸ್ ಎ ಸ್ಮಾಲ್ ಅಡ್ವೈಸ್. ಸೋ ಇನ್ಸ್ಪೆಕ್ಟರ್ ಬಾಯ್ ಬಾಯ್. ಬೈ ದ ಬೈ ಇನ್ಸ್ಪೆಕ್ಟರ್, ಚೈನಾದಲ್ಲಿ ಬ್ರೈನ್ ವಾಶ್ ಮಾಡೋ ಜಾಗ ಒಂದಿದೆ, ನಾನು ನಿಮ್ಗೊಂದು ರೆಕಮೆಂಡೇಶನ್ ಲೆಟರ್ ಕೊಡ್ತೀನಿ. ವೈ ಡೋಂಟ್ ಯು ಟ್ರೈ ನೌ? ಶಟ್ ಅಪ್ ಅಂಡ್ ಗೆಟ್ ಔಟ್. ಥ್ಯಾಂಕ್ ಯು. ಇನ್ಸ್ಪೆಕ್ಟರ್, ಎ ಸ್ಮಾಲ್ ಪ್ರೆಸೆಂಟ್. ಸರ್, ನಿಮ್ಗೆ ಫೋನ್. ಎಸ್ ಮಿಸ್ಟರ್ ಶಂಕರ್. ಹೌದು ಸರ್. ಅವ್ರನ್ನ ಅರೆಸ್ಟ್ ಮಾಡಿದ್ರಾ? ಅವ್ರನ್ನ ಹಿಡಿಯೋಕೆ ಪ್ರಯತ್ನ ಮಾಡಿದೆ ಸರ್, ಏನೂ ಸಿಗಲಿಲ್ಲ ಸರ್. ಡೂ ಒನ್ ಥಿಂಗ್, ರಾವನ ಚೇಸ್ ಮಾಡಿ ಅರೆಸ್ಟ್ ಮಾಡಿ. ಅವನ್ ಹಿಡಿದ್ರೆ ಅವನಿಂದ ಬಿಗ್ ಡೀಟೇಲ್ಸ್ ಎಲ್ಲ ಈಸಿಯಾಗಿ ಕಲೆಕ್ಟ್ ಮಾಡ್ಬೋದು. ಓಕೆ ಸರ್. ಸ್ಟಾಪ್ ಇಟ್. ರಾಜ, ನೀನು? ನಾನು? ಇಲ್ಲಿ. ಇಲ್ಲಿ ಈ ಕಾರಲ್ಲಿ? ಈ ಕಾರಲ್ಲಿ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. 405 ಬರಯ. ಎಸ್ ಸರ್. ರಾವ್ ಅಂಬಾಸಡರ್ ಕಾರ್ನಲ್ಲಿ ಬಂದ್ರು ಅಂತ ಹೇಳ್ದೆ. ಅವ್ರು ಯಾವ ಕಾರಲ್ಲಿ ಬಂದ್ರು ಅಂತ ತಾನೇ ಕೇಳಿದ್ರಿ ಸರ್? ಯಾವ ಕಾರಲ್ಲಿ ಹೋದ್ರು ಅಂತ ಕೇಳಿಲ್ವಲ್ಲ. ಯಾವ ಕಾರಲ್ಲಿ ಹೋದ್ರಯ? ಫಾರಿನ್ ಕಾರು ಸರ್, MYS 3200. ಕಮ್ ಆನ್, ಹರಿ ಅಪ್. ಮಿಸ್ಟರ್ ರಾವ್, ನೀವು ಕಳಿಸಿರೋ ನಿಜಾಮ್ ಡಾಲರ್ಸ್ಗೆ ನಾಳೆ ಹಣ ಕಳಿಸ್ಕೊಡ್ತೀನಿ. ಓಕೆ. ರಾಜ, ಈ ಕಾರನ್ನ ಬದಲಾಯಿಸ್ತಲ್ಲ, ಯಾತಕ್ಕೆ ಅಂತ ತಿಳ್ಕೋಬೋದಾ? ಓ, ಅದಾ. ನನಗೂ ಪೊಲೀಸ್ನವ್ರಿಗೂ ಮಾಮೂಲಿ ನಡೆಯೋ ಹೋರಾಟದಲ್ಲಿ ಇದೊಂದು ಚಿಕ್ಕ ಹುಡುಗಾಟ. ನಡೀರಿ, ಹೋಗಿ. ಇಟ್ಸ್ ಓಕೆ. ರಾಜ, ನೀನು? ನಾನು? ಇಲ್ಲಿ. ಇಲ್ಲೇ ಈ ಕಾರಲ್ಲಿ? ಎಸ್, ಈ ಕಾರ್ನಲ್ಲೇ. ಶಿಟ್, ನಾವ್ ಯು ಕ್ಯಾನ್ ಗೋ.
ಥ್ಯಾಂಕ್ ಯು. ಹಾಂ ಮಿಸ್ ಶಂಕರ್, ನಾನಾಗಲೇ ಹೇಳಿದೆ ಚೈನಾದಲ್ಲಿ ಬ್ರೈನ್ ವಾಶ್ ಮಾಡೋ ಜಾಗ ಬಂದಿದೆ ಅಂತ. ಹೋದ್ರೆ ಒಳ್ಳೇದು, ಇಲ್ಲದೆ ಇದ್ರೆ ಇದೇ ತರ ಎಡವಟ್ ಆಗುತ್ತೆ. ಪರವಾಗಿಲ್ವಾ? ಶಟ್ ಅಪ್ ಅಂಡ್ ಗೆಟ್ ಔಟ್ ಸರ್. ಎಕ್ಸ್ಕ್ಯೂಸ್ ಮಿ ರಾಜ, ನಮ್ ನಾಲ್ಕು ಜನಕ್ಕೆ ಈ ಮನೆ ಮೂಲ ಮೂಲೇನು ಗೊತ್ತು, ಆದ್ರೆ ಆ ಮಾಡಿ ಮೇಲ್ ರೂಮಲ್ಲಿ ಏನಿದೆ ಅಂತ ನಮ್ ಯಾರಿಗೂ ಗೊತ್ತಿಲ್ಲ. ಪ್ರತಿ ದಿವಸ ಒಬ್ನೇ ಅಲ್ಲಿಗೆ ಹೋಗಿ ಬಾಗಿಲು ಹಾಕೊಂಡು ಏನ್ ಮಾಡ್ತೀಯ? ನೋಡ್ ರಾಜ, ನಾವೆಲ್ಲ ನಿನ್ ಸ್ನೇಹಿತರು, ಆತ್ಮೀಯರು, ಅಂದ್ಮೇಲೆ ಇದೊಂದು ವಿಷಯದಲ್ಲಿ ನಮ್ಮ ಹತ್ರ ಮುಚ್ಚುಮರೆ ಯಾಕೆ? ಹಾ, ಮುಚ್ಚುಮರೆನ? ಫ್ರೆಂಡ್ಸ್, ಇಷ್ಟು ದಿವಸ ನೀವು ಕೇಳಿರಲಿಲ್ಲ, ಅದಕ್ಕೆ ನಾನು ಹೇಳಿರಲಿಲ್ಲ. ಈ ರಾಜನ ಬಾಳ್ನಲ್ಲಿ ನಿಮ್ಮಂತಹ ಸ್ನೇಹಿತರಿಂದ ಮುಚ್ಚಿಟ್ಕೊಳ್ಳೋದು ಏನೂ ಇಲ್ಲ. ಮೇಲೇನಿದೆ ಅಂತ ತಿಳ್ಕೋಬೇಕು ಅಂತ ಆಸೆನಾ? ಫಾಲೋ ಮೀ. ಈ ರೂಮ್ನಲ್ಲಿ ಏನಿದೆ ಅನ್ನೋದನ್ನ ನೀವು ನೋಡಿದ್ರಿ. ಪ್ರತಿ ದಿವಸ ಗಂಟುಗಟ್ಟಲೆ ನಾನು ಇಲ್ಲಿ ಏನು ಮಾಡ್ತೀನಿ ಅನ್ನೋದನ್ನ ನೀವು ತಿಳ್ಕೋಬೇಕು. ಪ್ರತಿದಿನ ಒಳ್ಳೆಯದೋ ಕೆಟ್ಟದ್ದು ನನ್ನ ಬುದ್ಧಿಗೆ ಇದು ಸರಿ ಅಂತ ತೋಚಿದ್ನ ಮಾಡು ಮುಗಿಸಿ ಸೀದಾ ಇಲ್ಲಿಗೆ ಬರ್ತೀನಿ. ಈ ಕುರ್ಚಿ ಮೇಲೆ ಕೂತ್ಕೊಂಡು ನನ್ನ ಕಣ್ಣು ತೇವಾಗಿ ಹೃದಯದ ಭಾರ ಕಡಿಮೆ ಆಗೋವರೆಗೂ ನೋಡ್ತಾನೆ ಇರ್ತೀನಿ. ಇಲ್ಲಿ ನೋಡೋದಕ್ಕೆ ಏನಿದೆ ಅಂತ ನೀವು ಕೇಳಬಹುದು. ಹಾ, ಇಲ್ಲಿ ನೋಡೋದಕ್ಕೆ ಏನೂ ಇಲ್ಲ, ಆದರೆ ಕೇಳೋದಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೊಬ್ಬ ಬಿ ಎ ಗ್ರ್ಯಾಜುಯೇಟ್. ಆದರೆ ಆ ಡಿಗ್ರಿ ತಗೊಳ್ಳೋಕ್ಕೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಕಾಲೇಜ್ಗೆ ಫಸ್ಟ್ ಬರಬೇಕು ಅನ್ನೋ ಆಸೆಯಿಂದ ಬಹಳ ಪ್ರಾಮಾಣಿಕನಾಗಿ ಓದ್ತಾ ಇದ್ದೆ. ಅಷ್ಟೊಂದು ಆಸಕ್ತಿ ವಹಿಸಿ ನಾನು ಓದೋದಕ್ಕೆ ಒಂದು ದೊಡ್ಡ ಕಾರಣ ಆಯಿತು. ನಮ್ಮ ತಂದೆ ತನ್ನ ಒಬ್ಬನೇ ಮಗ ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಹಣವಂತನಾಗಿ ವಂಶಕ್ಕೆ ಕೀರ್ತಿ ತರೋನಾಗಬೇಕು ಅನ್ನೋ ಆಸೆಯಿಂದ ಕೈಯಲ್ಲಿ ಚಾವಟಿ ಹಿಡ್ಕೊಂಡು ಬೀದಿ ಬೀದಿ ಅಲ್ಲಿದ್ದ ತನ್ನ ಮೈ ಮೇಲೆ ತಾನೇ ಬಾರಿಸ್ಕೊಳ್ತಾ ಅದರಲ್ಲಿ ಸಿಗ್ತಾ ಇದ್ದ 10 ಪೈಸಾ 15 ಪೈಸಾನ ನನಗೋಸ್ಕರ ಕಳಿಸ್ಕೊಡ್ತಾ ಇದ್ರು. ನಮ್ಮ ತಂದೆ ದುಡಿಮೆ ನೆನಪಾದಾಗಲೆಲ್ಲ ನನ್ನ ಕರುಳು ಕಿತ್ತು ಬರ್ತಾ ಇತ್ತು. ಆದಷ್ಟು ಬೇಗ ಅವ್ರನ್ನ ಸುಖವಾಗಿ ಇಟ್ಕೋಬೇಕು ಅನ್ನೋ ಒಂದೇ ಧ್ಯೇಯದಿಂದ ನಾನು ಕಷ್ಟಪಟ್ಟು ಓದ್ತಾ ಇದ್ದೆ. ನನಗೆ ಗೊತ್ತಿಲ್ಲದೇನೆ ಪ್ರಾಯ ಅನ್ನೋದು ನನಗೂ ಬಂತು. ಎದೆಯಲ್ಲಿ ಯಾವ ಹೆಣ್ಣನ್ನಾದರೂ ಪ್ರೀತಿಸಬೇಕು ಅನ್ನೋ ಆಸೆ ತಾನಾಗೆ ಹುಟ್ಕೊಂತು. ಅಂತಹ ಸಮಯದಲ್ಲಿ ನಾನು ಬಯಸ್ತಾ ಇದ್ದ ಪ್ರೀತಿ ತನಗೆ ತಾನೇ ನನ್ನ ಹತ್ರ ಓಡ್ಬಂತು. ದಿನ ಕಳೀತಾ ಕಳೀತಾ ಅವಳ ಪ್ರೀತಿ ನನ್ನ ಆಕ್ರಮಿಸ್ಕೊಂಡ್ಬಿಡ್ತು. ಯಾರಿಗೂ ಸಿಕ್ಕದೆ ಇರೋ ನಂದನವನದ ಪಾರಿಜಾತ ನನಗೇ ಸಿಕ್ಕಬೇಕಾದ್ರೆ ನಾನು ಯಾಕೆ ಬಿಡಬೇಕು ಅನ್ನಿಸ್ತು. ನಮ್ಮ ತಂದೆ ಹೊಡ್ಕೋತಾ ಇದ್ದ ಚಾವಟಿ ಸದ್ದು, ಅವ್ರು ಕುಣಿತಾ ಇದ್ದ ಕಾಲ್ಗೆಜ್ಜೆ ಸದ್ದು, ಇವೆರಡು ಅವಳ ನಗುವಿನ ಅಲೆಯಲ್ಲಿ ಸದ್ದಿನಲ್ಲಿ ಕೊಚ್ಚೋಯ್ತು. ರಾಜ, ಈಗ ನಿಮ್ಗೇನೋ ಒಂದು ಹೇಳ್ಬೇಕು ಅಂತಿದ್ದೀನಿ. ಏನದು? ಈಗ ನಿಮ್ ಎರಡೂ ಕೈನ ಹೀಗೆ ಹಿಂದೆ ಕಟ್ಕೋಬೇಕು. ಯಾಕೆ? ಯಾಕೆ ಏನು ಅಂತ ಕೇಳ್ಬಾರ್ದು, ಕಟ್ಕೋಬೇಕು ಅಂದ್ರೆ ಕಟ್ಕೋಬೇಕು. ಈಗ ಈ ಬಿಸ್ಕೆಟ್ ನ ಮೇಲೆ ಕೆಸಿತೀನಿ, ಅದನ್ನ ನೀವು ಬಾಯಲ್ಲೇ ಕ್ಯಾಚ್ ಹಿಡಿಬೇಕು. ಅಯ್ಯೋ, ಅದ್ಯಾಕೆ ಸಾಧ್ಯ? ನೋ ರಾಜ, ನನ್ನ ಮಾತನ್ನ ನೀವು ತಿರಸ್ಕಾರ ಮಾಡಬಾರ್ದು. ಓಕೆ, ಕಮಾನ್ ಕಮಾನ್, ರೆಡಿ ರೆಡಿ ಕ್ಯಾಚ್. ಬರ್ತಾ ಬರ್ತಾ
ಅವಳು ಸಾಕಿದ ನಾಯಿ ಥರ ಅದೆ. ಯಾಕೆ ಗೊತ್ತಾ, ಒಂದಲ್ಲ ಒಂದು ದಿವಸ ಅವಳ ಪ್ರೀತಿ ನನ್ನ ಬಾಳಿನಲ್ಲಿ ವಸಂತ ತರುತ್ತೆ ಅಂತ. ಅಂತ ಒಂದು ದಿವಸನೂ ಬಂತು. ಏನ್ ರಾಜಾ, ನನ್ ಕೈ ತಟ್ಟಿದ್ದಕ್ಕೆ ಹೀಗೆ ಎದ್ರುಕೊಂಡ್ಬಿಟ್ರಲ್ಲ. ನೀವು ನಮ್ ಡ್ಯಾಡಿ ಎದುರಿಗೆ ನಿಂತ್ಕೊಳ್ಳೋದ ಹೇಗೆ, ನಿಮ್ ಪ್ರೀತಿ ಮಗಳನ್ನ ನಾನು ಕೊಡಿ ಅಂತ ಡ್ಯಾಡಿನ್ ಕೇಳೋದ ಹೇಗೆ? ಕೇಳೋದು? ಹಾ, ನಾನೆಲ್ಲಿ ಕೇಳ್ತೀನಿ, ನಮ್ ತಂದೆ ಇರ್ತಾರೆ, ನಮ್ ತಂದೆನೆ ಕೇಳ್ತಾರೆ. ಏನ್ ಕೇಳ್ತಾರೆ? ಅದೇ, ನನ್ ಮಗ ನಿಮ್ ಮಗಳನ್ನ ಹಾಗೆ. ಫೈನ್, ಆಗ್ಲೇ ಅಲ್ಲೇ ಬೇಬಿ ಓದಿಸ್ಬಿಡ್ತಾರೆ ನಮ್ ಡ್ಯಾಡಿ. ಯಾಕಂದ್ರೆ ನನ್ ಕಂಡ್ರೆ ತುಂಬಾ ಪ್ರೀತಿ ಡ್ಯಾಡಿಗೆ. ನಾನ್ ಏನ್ ಹೇಳಿದ್ರು ಸರಿ ಹಾಗೆ ಕೇಳ್ತಾರೆ. ಬಟ್ ಒಂದ್ ಮಾತು, ನನ್ ಡ್ಯಾಡಿ ಹೇಳ್ದಾಗೆ ನೀವು ಕೇಳ್ಬೇಕು ಅಷ್ಟೇ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಹೆಣ್ಣು ಕೊಟ್ಟ ಮಾವ ತಂದೆ ಸಮಾನ ಅಂತ ಹೇಳ್ತಾರೆ, ಅಂಥವ್ರ ಮಾತಿಗೆ ನಾನ್ ಎದುರಾಡ್ತೀನಾ? ಅಷ್ಟು ಹೊರಟನ ನಾನು. ಅಂದ್ಮೇಲೆ ನಾಳೆ ನೀವು ನಮ್ಮನೆಗೆ ಹೆಂಗ್ ಕೇಳಕ್ ಬರೋದು ಪಕ್ಕ. 100% ಪಕ್ಕ. ಎಷ್ಟೋ ಕನಸುಗಳನ್ನ ಕಲ್ಪನೆಗಳನ್ನ ಕಟ್ಕೊಂಡು ನಾನು ನಮ್ ತಂದೆ ಹೆಣ್ ಕೇಳ್ಬೇಕು ಅಂತ ಅವ್ರ ಮನೆಗೆ ಹೋದ್ವಿ. ಮಗ, ಅಬ್ಬ, ಎಂತ ಅರಮನೆ! ಯಪ್ಪೋ, ಏನು ಬಂಗ್ಲೆ ನೋಡ್ದಂಗಾಗಬಿಟ್ಟ? ಯೋಚನೆ ಮಾಡ್ಬೇಡ, ನೀ ನನ್ನ ಕಷ್ಟಪಟ್ಟು ಓದಿಸ್ತಾ ಇದೆಯಲ್ಲ, ನೋಡ್ತಾ ಇರು, ಇವತ್ತಲ್ಲ ನಾಳೆ ಈ ತರ 4 ಬಂಗ್ಲೆ ನನ್ ಯಜಮಾನ ಆಯ್ತೀನಿ. ಆಗ ನೀನ್ ಹೆಂಗಿಟ್ಟಿರ್ತೀನಿ ಗೊತ್ತಾ? ಇದೆಲ್ಲ ಒಟ್ಟೋಯ್ತದೆ, ಇದೆಲ್ಲ ಒಟ್ಟೋಯ್ತದೆ. ಸೂಟು, ಬೂಟು, ಈ ಕೂದೆಲ್ಲ ಕಟ್ ಮಾಡಿಸಿ ಸ್ಟೈಲ ಕ್ರಾಪು. 4 ಜನ ನೀನ್ ನೋಡಿದ್ದಂಗಾಗೋಗ್ಬಿಡ್ಬೇಕು. ರಾಜ ರಾಜ ಐಟಂಗ್ ಇಟ್ಟಿರ್ತೀನಿ, ಚಾಟಿ ಮಂಚಪ್ಪ ಇವನು ಅನ್ಕೋಬೇಕು. ಹಂಗ ಮಾಡ್ತೀನಿ ನೋಡು. ನಂಗೆ ಯಾಕಪ್ಪ ಸೂಟು ಬೂಟು? ನೀನ್ ಸಂಪಾದನೆ ಮಾಡಿದ್ನ ನೀನ್ ಅನ್ಭವಿಸ್ಬೇಕಣಪ್ಪ. ನಿನ್ ಸಂತೋಷನೇ ನನ್ ಸಂತೋಷ. ನಂದ್ ಬಿಡು ಬಿದ್ದೋಗೋ ಮರ ಇರೋ ಗಂಟ. ಆ ನನ್ ತಾಯಿ ಸೇವೆ, ಕೈನಾಗೆ ಚಾಟಿ, ಕಾಲ್ನ ಗೆಜ್ಜೆ, ಇಟ್ಟಿದ್ರೆ ಆ ನನ್ ತಾಯಿ ಸೇವೆನೆ ಸಾಕು. ಏನಂತೀಯ? ಹೋಗಿ ಹೋಗಿ ನಿನ್ಗೆ ಹೇಳ್ತಾ ಇದ್ದೀನಲ್ಲ ಅಯ್ಯ. ನಡಿ ನಡಿ. ಅಲ್ಲೇ ಅಬ್ಬಬ್ಬ, ಅಲ್ಕಣ್ ಮಗ, ಈ ದೊಡ್ಡ ಮನೆಗೆ ಒಬ್ರು ಕಾಣ್ತಿಲ್ವಲ್ ಮಗ? ಕೂತ್ಕೊಳ್ಳಿ, ಕೂತ್ಕೋಪ್ಪ, ಕೂತ್ಕೋಪ್ಪ, ಕೂತ್ಕೋ, ಕೂತ್ಕೋಪ್ಪ. ಅಪ್ಪ ಮೇಲ್ಗಡೆ ಕೂತ್ಕೋಪ್ಪ. ಸುಮ್ಕಿಲ್ಲ ಮಗ, ನಾನು ಸೊಸೆ ಮನೆ ಮಳೆಯಲ್ಲಿ ಕೂತೇನು. ನನಗಿರೋಳು ಒಬ್ಬಳೇ ಮಗಳು. ಈ ಕಾರು, ಬಂಗ್ಲೆ, ಆಸ್ತಿ ಪಾಸ್ತಿ ಎಲ್ಲ ಅವಳಿಗೆ ಸೇರಿದ್ದು. ಅವಳು ಮದುವೆನ ತುಂಬಾ ಅದ್ಧೂರಿಯಾಗಿ ಮಾಡಬೇಕು ಅಂತ ನನ್ನ ಆಸೆ. ಚಾಮರಾಜ ಕಲ್ಯಾಣ ಮಂಟಪದಲ್ಲೇ ಮಾಡಬೇಕು ಅಂತ. ಊಟದ ಖರ್ಚು ಅದು ಇದು ಅಂತ 1-2 ಲಕ್ಷ ಆಗುತ್ತೆ. ಹಾಗೆ ಆಗ್ಲಿ ಸರ್, ನಮ್ ಕೈಲಾಗಿದ್ದನ್ನ ನಾವು ಮಾಡ್ತೀವಿ. ಪರವಾಗಿಲ್ವೇ? ವೆರಿ ಗುಡ್, ವೆರಿ ಗುಡ್. ಅಳಿಯಂದ್ರು ಸಹ ನಮ್ ಲೆವೆಲ್ಗೆ ಇದ್ದಾರೆ. ಒಡವೆ ವಸ್ತ್ರ ಅದು ಇದು ಅಂತ ಹೇಳ್ಬಿಟ್ಟು 1-2 ಲಕ್ಷ ರೂಪಾಯಿ ಆಗುತ್ತೆ. ಅದಕ್ಕೇನಂತೆ, ನಾವು ನಮ್ ಸತ್ಯಾನುಸಾರ 1,000, 2,000 ಹಾಕ್ತೀವಿ ಬುದ್ಧಿ. ಪರವಾಗಿಲ್ವೇ? ಬೀಗರು ಸಹ ನಮ್ ತರಣ ಇದ್ದಾರೆ. ಚಿಲ್ಲರೆ ಪಲ್ಲೆ ಖರ್ಚು ಅಂತ ಹೇಳಿ 1 ಲಕ್ಷ ರೂಪಾಯಿ ಆಗುತ್ತೆ. ಅಂದ್ರೆ ಒಟ್ಟು 1-5 ಲಕ್ಷ ರೂಪಾಯಿ ಆದ್ರೂ ಬೇಕು. ಸರಿ, ನೀವು ಏನ್ ವ್ಯಾಪಾರ ಮಾಡ್ತೀರಿ? ತಲೆ ಮೇಲೆ ಊರ್ ಮಾರಿ ಪೆಟ್ಟಿಗೆ ಹೊತ್ಕೊಂಡು ಕುಣಿತ ಚಾವಟಿಯಿಂದ ಬೆನ್ ಮೇಲೆ ಹೊಡ್ಕೊಂಡು ಬೀದಿ ಬೀದಿಲಿ ಭಿಕ್ಷೆ ಬೇಡೋದ. ಭಿಕ್ಷೆನ? ಪರವಾಗಿಲ್ವೇ? ಈಗಿನ ಕಾಲದಲ್ಲಿ ಭಿಕ್ಷೆ ಬೇಡೋದು ಅಂಥ ಕಡಿಮೆ ಬಿಸಿನೆಸ್ ಏನಲ್ಲ ಸರ್. ಅದು ಭಿಕ್ಷೆ ಅಲ್ಲ ಸರ್, ಮೈದಂಡಿಸೋ ದುಡಿಮೆ. ಅಷ್ಟಲ್ದೆ, ನನ್ನ ಎದೆಲಿರೋ ಗೋರಂದ, ಇವತ್ತಿಗೂ ಕಲ್ ಕಡ್ದಾಗಿರೋ ನನ್ನ ಮೈ, ಚಾವಟಿ ಎತ್ಕೊಂಡು ನನ್ನ ಮೈಗೆ ನಾನೇ ಬಾಸ್ಕೋತಿದ್ರೆ ಇಂದಿನ ಜನ ಸೇರ್ತಾರೆ, ನೋಡಿ ದಂಗಾಗೋಗ್ತಾರೆ, ಚಪ್ಪಾಳೆ ತರ್ತಾರೆ. ಮೂ ಬುದ್ಧಿ ಚಾಬಾಸ್.
ನೀವು ಹೇಳೋದನ್ನ ಕೇಳಿದ್ರೆ ನಮಗೂ ಒಂದ್ಸರಿ ನೋಡೋಣ ಅನ್ಸುತ್ತೆ. ಏಯ್, ಯಾರೋ ಅಲ್ಲಿ ಆ ಚಾವಟಿ ತಂದ್ರು. ಹಾ, ಎಲ್ಲಿ ಹೊಡ್ಕೋ ನೋಡಿ, ಸಂತೋಷ ಪಡೋಣ. ಅಪ್ಪಾಜಿ, ಏನ್ ಮಾಡ್ತಾ ಇದ್ರಿ ನೀವು? ಅಪ್ಪಾಜಿ ಸುಮ್ಕೆಲ್ಲ ದೊಡ್ಡ ನೋಡ್ಬೇಕಂತ ಆಸೆ ಪಡ್ತವ್ರೆ, ಇಂಥವ್ರ ಮುಂದೆ ಅಲ್ವಾ ನಮ್ ಎದುಗಾರಿಕೆ ಕಲೆ ಕಸ್ಬು ತೋರಿಸಿ ಸಾಬಾಸ್ ಸಾಬಾಸ್ ಕಲಿ ಪಡಿಬೇಕು. ಸುಮ್ಕೆಲ್ಲ ಅಪ್ಪಾಜಿ ಸುಮ್ಕೆಲ್ಲ ಬುದ್ಧಿ. ವೆರಿ ಗುಡ್, ವೆರಿ ಗುಡ್, ಬಹಳ ಸಂತೋಷ ಆಯ್ತು. ನಮ್ಮ ಚಿತ್ರ ಮದುವೆಗೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಈ ಬಿಸ್ನೆಸ್ ನಲ್ಲಿ ಏನು ಒಂದು 2.5 ಲಕ್ಷ ಸಂಪಾದನೆ ಮಾಡಿರ್ಬೋದಾ? ಚಿತ್ರ, ನಿಮ್ ತಂದೆ ಏನ್ ಹೇಳ್ತಿದ್ದಾರೆ? ಅವ್ರೇನ್ ಕೇಳಿದ್ರು? 5 ಲಕ್ಷ ರೂಪಾಯಿನಲ್ಲಿ ನೀವೆಷ್ಟ ಹಾಕ್ತೀರಾ ಅಂತ ಕೇಳಿದ್ರು ಅಷ್ಟೇ. ಇಟ್ಸ್ ಸೋ ಸಿಂಪಲ್. ಚಿತ್ರ, ವಾಟ್ ಇಸ್ ದಿಸ್? ನೋಡಿ ರಜಾ, ಅವತ್ತೆ ನಾನು ಹೇಳಿಲ್ಲ ನಾನ್ ಕೇಳಿದ್ದಕ್ಕೆಲ್ಲ ನಮ್ ಡ್ಯಾಡಿ ಒಪ್ಕೋತಾರೆ ಅಂತ? ಒಪ್ಕೊಂಡ್ರು. ಹಾಗೆ ನನ್ ಡ್ಯಾಡಿ ಕೇಳಿದ್ದಕ್ಕೆಲ್ಲ ನೀವು ಒಪ್ಕೋಬೇಕಾನೆ? ದಟ್ಸ್ ಆಲ್. ನನ್ ಮಗನ್ ಮುಖ ನೋಡಿ ಯಜಮಾನ್ರೆ, ಹೇಗೆ ಬೆಳೆಸ್ಕೊತಾ ಇದೆ. ದೊಡ್ಡ ಮನಸ್ಸು ಮಾಡಿ ಯಜಮಾನ್ರೆ, ದೊಡ್ಡ ಮನಸ್ಸು ಮಾಡಿ. ನನ್ ಸೊಸೆನ ನನ್ ಕಣ್ಣ ಕಾಪಾಡ್ಕೊಳ್ತೀನಿ ಯಜಮಾನ್ರೆ. ನೋಡಿ ಯಜಮಾನ್ರೆ, ನಿಮ್ ಕಾಯಿ ತೀರಬೋಕಿ ನನ್ನ ಮಕ್ಕಳ. ನನ್ನ ಮನೆ ಮೆಟ್ಲ ಹೊತ್ತಿ ಬಂದು ನನ್ನ ಮಗಳನ್ನ ಕೇಳೋ ಹಾಗಾಗುತ್ತಾ? ಐ ವಿಲ್ ಕಿಕ್ ಯು ಇಡಿಯಟ್ಸ್. ಡ್ಯಾಡಿ, ಇಫ್ ಯು ಸ್ಟೇ ಹಿಯರ್ ಎನಿ ಮೋರ್. ಡ್ಯಾಡಿ ಕಾಮ್ ಡೌನ್. ಡ್ಯಾಡಿ, ಡ್ಯಾಡಿ, ಅವ್ರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಎಷ್ಟು ದೂರದಿಂದ ಬಂದಿದ್ದಾರೆ. ಡ್ಯಾಡಿ, ಬಸ್ ಚಾರ್ಜ್ಗೋಸ್ಕರ 2 ರೂಪಾಯಿ ಕೊಟ್ಟು ಕಳಿಸಿ ಪ್ಲೀಸ್. ಡ್ಯಾಡಿ, ಯು ಆರ್ ರೈಟ್. ಏನು ಮುಸ್ಕುಡ್ತಾ ಇದೀಯಾ? ಆಫ್ಟರ್ ಆಲ್ ನೀನೊಂದು ಬೆಂಕಿ ಕಡ್ಡಿ ಅಂದೆ ಆರೋಪ್ತಿ. ನೋ ನೋ, ಇದು ಬೆಂಕಿ ಕಡ್ಡಿ ಅಲ್ಲ, ಇವತ್ತು ನೀನಾಗೆ ನನ್ನ ಎದೆಯಲ್ಲಿ ಹಚ್ಚಿರೋ ಕಿಚ್ಚು. ಈ ಕಿಚ್ಚು ಅಷ್ಟು ಸುಲಭವಾಗಿ ಆರೋದಿಲ್ಲ ಮಿಸ್ಟರ್ ರಾಮಪ್ಪ. ಇವತ್ತು ನೀನಾಗೆ ಬಿಸಾಕಿರೋ ಈ 2 ರೂಪಾಯಿ ನೋಟು ಮತ್ತೆ ನಮ್ಮಿಬ್ಬರನ್ನ ಭೇಟಿ ಮಾಡಿಸುತ್ತೆ. ಅಲ್ಲದ ಅವಮಾನ, ಮಾನಸಿಕ ಹಿಂಸೆ, ನನ್ನ ಮೈಯಲ್ಲಿ ರಕ್ತ ಇತ್ತು, ನಾನು ತಡ್ಕೊಂಡೆ. ಆದ್ರೆ ನಮ್ಮ ತಂದೆ ಅದೇ ನೋವಿನಲ್ಲಿ ಕೊರಗ್ತಾ ಕೊರಗ್ತಾ ಹಾಸಿಗೆ ಹಿಡಿದವರು, ಮತ್ತೆ ಮೇಲೇಳಿಲ್ಲ. ಮಗನ ಬದುಕಿಗೆ ತಮ್ಮ ಬಾಳನ್ನೇ ಮುಡುಪಾಗಿಟ್ಟ ಆ ನನ್ನ ತಂದೆಗೆ ಕೊನೆ ಗಳಿಗೆಲ್ಲ ನಾನು ಏನ್ ಕೊಟ್ಟೆ? ಒಂದು ಹಿಡಿ ಮಣ್ಣು, ಒಂದು ಹಿಡಿ ಮಣ್ಣು ಮಾತ್ರ. ಅಂಥ ದುಃಖ ಸಮಯದಲ್ಲೇ ಒಂದು ಸಂತೋಷ ಸುದ್ದಿ ಬಂತು. ನಾನು BA ಸ್ಟೇಟ್ಗೆ ಫಸ್ಟ್ ಬಂದಿದ್ದೆ. ಆ ಡಿಗ್ರಿ ಸರ್ಟಿಫಿಕೇಟ್ ಹಿಡ್ಕೊಂಡು ಕೆಲಸಕ್ಕೋಸ್ಕರ ಊರೂರು ಅಲ್ದಾಡ್ದೆ. ಒಂದು ಆಫೀಸ್ನಲ್ಲಿ ಇಂಟರ್ವ್ಯೂನೂ ಅಟೆಂಡ್ ಮಾಡಿದೆ.
ನಾನೇ ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್, ಇವರು ನಮ್ಮ ಕಂಪನಿ ಪಾರ್ಟ್ನರ್. ಆರ್ ಯು ರಾಜಾ? ಎಸ್ ಸರ್. ಹುಡುಗ ನೋಡಕ್ ಲಕ್ಷಣವಾಗಿದ್ದಾನೆ, ಮೈಕಟ್ಟು ತುಂಬಾ ಚೆನ್ನಾಗಿದೆ ಅಲ್ವೇನ್ರಿ? 78% ಮಾರ್ಕ್ಸು ಇದೆ ಸುಶಿ. ಬನ್ನಿ, ಅಲ್ಲೇಕ್ ನಿಂತಿದ್ದೀರಾ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ ಪ್ಲೀಸ್. ನೀವು ಒಳ್ಳೆ ಸಿನಿಮಾ ಸ್ಟಾರ್ ಆಗ್ಬೋದಿತ್ತಲ್ಲ. ನೋಡೋಕ್ ಲಕ್ಷಣವಾಗಿರೋರಿಲ್ಲ ಸಿನಿಮಾ ಸ್ಟಾರ್ ಆಗೋಕ್ ಸಾಧ್ಯನಾ ಸರ್? ಅದಕ್ಕೆ ಪ್ರತಿಭೆ ಬೇಕು, ಅದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಬೇಕು. ಅದು ಕರೆಕ್ಟ್ ಮಿಸ್ಟರ್ ರಾಜಾ. ಇಲ್ಲಿ ಕೆಲ್ಸಕ್ಕೆ ಡಿಗ್ರಿ ರೆಪ ಮಾತ್ರ. ನಿಮ್ಮನ್ನು ಪರೀಕ್ಷೆ ಮಾಡಬೇಕಾದ್ದು ಜನರಲ್ ನಾಲೆಡ್ಜ್, ವ್ಯವಹಾರ ಜ್ಞಾನ, ಸಮಯ ಪ್ರಜ್ಞೆ. ಸಮಯ ಪ್ರಜ್ಞೆ ಅದೇ ಇಂಪಾರ್ಟೆಂಟ್. ಸಪೋಸ್ ಇವತ್ತಿಲ್ಲೇ ನಿಮ್ಮ ಮದುವೆ ಆಗೋಯ್ತು, ಇವತ್ತು ಫಸ್ಟ್ ನೈಟ್ ಅಂದ್ರೆ ಮೊದಲನೇ ಹೊಸ ರಾತ್ರಿ. ಹಾ, ಈಗಾಗಲೇ ಹುಡುಗಿ ಒಳಗೆ ಬಂದಿದ್ದಾಳೆ, ಅವಳು ನಿಮ್ಮನ್ನೇ ನೋಡ್ತಾ ಇದ್ದಾಳೆ. ಆವಾಗ ನೀವ್ ಏನ್ ಮಾಡ್ತೀರಿ ಹೇಳಿ 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 ಹೇಳಿ. ವೆರಿ ಇಂಟ್ರೆಸ್ಟಿಂಗ್. ಕಮಾನ್, ಏನ್ ಮಾಡ್ತೀರಾ, ಕ್ವಿಕ್ ಹೇಳಿ ಹೇಳಿ. ಎಲ್ಲರೂ ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡ್ತೀನಿ ಸರ್. ಹೇಳು. ಹೇಳು. ಒಳ್ಳೆ ಪ್ರಾಯ, ಬಿ ಎ ಬೇರೆ ಮಾಡಿದ್ಯಾ, ಏನು ನಾಚಿಕೆ ಇಟ್ಕೋಬೇಡ, ಅವಳು ನನ್ನ ಹೆಂಡತಿ. ಅಯ್ಯೋ, ಹುಡುಗ ತುಂಬಾ ನಾಚುಕೋತಾ ಇದ್ದಾನೆ ಡಾರ್ಲಿಂಗ್. ಈ ಕ್ವಶನ್ ಬಿಟ್ಬಿಟ್ಟು ಆ ಕ್ವಶನ್ ಕೇಳಿ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೋಗ್ಲಿ ಬಿಡಿ. ಸಪೋಸ್ ನಿಮಗೆ ಇಲ್ಲಿ ಕೆಲಸನೂ ಸಿಕ್ತು, ಮದುವೆನು ಆಯ್ತು, ಅದ್ರ ಬಗ್ಗೆ ನಮಗೊಂದು ಪಾರ್ಟಿ ಇಟ್ಕೊಂಡಿದ್ದೀರಾ, ನಮ್ಮನ್ನೆಲ್ಲ ಕರೆದಿದ್ದೀರಾ, ನಾವೆಲ್ಲ ಬಂದಿದ್ದೀವಿ. ನಿನ್ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ, ಸುಂದರವಾಗಿರೋ ವಸ್ತು ಯಾವುದೇ ಕಂಡ್ರು ಅದಕ್ಕೊಂದು ಕೂತ್ಕೊಡೋ ಅಭ್ಯಾಸ ನಂದು. ನಿನ್ ಹೆಂಡತಿ ನೋಡ್ದೆ ತಡ್ಕೊಳಕಾಗ್ಲಿಲ್ಲ, ಅವಳಲ್ಲೇ ಹಿಡ್ಕೊಂಡು ಒಂದು ಕೂತ್ಕೊಟ್ಬಿಟ್ಟೆ. ನೀನು ಏನ್ ಮಾಡ್ತೀಯಾ? ಮುಯ್ಯಿಗೆ ಮುಯ್ಯಿ, ಇದನ್ನೇ ಮಾಡ್ತೀನಿ. ಯು ಬಾಸ್ಟರ್ಡ್ಸ್, ನೀವೆಲ್ಲ ಮಾನ ಮರ್ಯಾದವ್ರ ಅಧಿಕಾರಿಗಳ? ಇದೊಂದು ಇಂಟರ್ವ್ಯೂನಾ? ಅಲ್ಕಾ ನನ್ನ ಮಕ್ಕಳ, ನಿಮ್ಮಂತಹ ಬಡ್ಡಿ ಮಕ್ಕಳು ಅಧಿಕಾರಕ್ಕೆ ಬರೋ ಹೊತ್ತೇನೆ ನಮ್ಮ ದೇಶ ಭಾಷೆ ಎಲ್ಲ ಹಾಳಾಗಿ ಹೋಗ್ತಾ ಇದೆ, ಎಕ್ಕುಟ್ ಹೋಗ್ತಾ ಇದೆ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಇವತ್ತಲ್ಲ ನಾಳೆ ನಿಮ್ಮಂಥವ್ರನ್ನ ರಿಪೇರಿ ಮಾಡೋ ಕಾಲ ಬಂದೇ ಬರುತ್ತೆ, ಆಗ ನಿಮ್ಮನ್ನು ನೋಡ್ಕೋತೀನಿ. ನನ್ನ ಜೀವನದಲ್ಲಿ ಮೊದಲನೇ ಸಲ ಪ್ರೀತಿ ಮೇಲೆ ಭರವಸೆ ಇಟ್ಟು ಹೆಜ್ಜೆ ಇಟ್ಟೆ, ಅವಮಾನ ಹಿಂಸೆನ ಅನುಭವಿಸ್ದೆ. ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಡಿಗ್ರಿ ಮೇಲೆ ಭರವಸೆ ಇಟ್ಟು ಹೆಜ್ಜೆ ಇಟ್ಟೆ, ಮತ್ತೆ ಅವಮಾನ ಹಿಂಸೆನ ಅನುಭವಿಸ್ದೆ. ಕೊನೆಗೆ ಮೋಸದ ಪ್ರಪಂಚದಲ್ಲಿ ಬದುಕಿರಬೇಕು ಅಂತಂದ್ರೆ ನನ್ನ ನಾನೇ ಸಂಪೂರ್ಣವಾಗಿ ಬದಲಾಯಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಒಂದು ದಿವಸ ಕ್ಯಾ ದೋಸ್ತ್, ಪಗಾರ್ ಲೆಕ್ಕೆ ಮನೆಗೆ ಹೋಗದೆ ಇಲ್ಲಿ ಶೂ ಪಾಲಿಶ್ ಮಾಡಿಸ್ತಿದ್ದೀರಿ. ಅರೆ ಜಮಾಲ್, ಸಂಬಳ ತಗೊಂಡು ಯಾವ ದಡ್ಡನ್ ಮಗ ಇವತ್ ಮನೆಗೆ ಹೋಗ್ತಾನೆ ಹೇಳು? ಮತ್ತೆ ಎಲ್ಲಿಗೆ ಹೋಗ್ತಾರೆ? ಓಡೋದ್ರ ಬಾಲಕ್ ಕಟ್ಟಿ ನನ್ನ ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಸೀದಾ ರೇಸ್ ಕೊಟ್ಟಿದ್ದೀನಿ. ಪೂರಾ ಪಗಾರ್ ಲೆಕ್ಕೆ ಮನೆಗೆ ಹೋಗ್ದಿದ್ರೆ ನಿಮ್ದು ಮಿಸ್ಸಸ್ ಸುಮ್ನೆ ಬಿಡ್ತಾರೆ. ಅರೆ ಜಮಾಲ್, ಪ್ಯಾಕೆಟ್ ತೆಗೆದು ನೋಡಿದ್ರು ನನ್ನ ಹೆಂಡತಿ ನನ್ನ ಸಂಬಳ ಎಷ್ಟು ಅಂತ ಗೊತ್ತಾಗಲ್ಲ. ನೋಡು, ಇವತ್ತು ನನ್ನ ಸಂಬಳ ಡ್ರಾ ಮಾಡಿದೆ 900 ರೂಪಾಯಿ. ಇದು ನನ್ನ ಹೆಂಡತಿ ಫೋಟೋ, ಮದುವೆ ಡೇಟು 3rd June. ಇದರಲ್ಲಿ ಇದ್ರ 600 ರೂಪಾಯಿ ಇಟ್ಟಿದ್ದೀನಿ. ಇದು ಸೀಕ್ರೆಟ್ ಚೇಂಬರ್, ಇದ್ರಲ್ಲಿ 300 ರೂಪಾಯಿ ಇಟ್ಟಿದ್ದೀನಿ. ಈಗ ಇದ್ರಲ್ಲೇ ನಾನು ಡ್ರೆಸ್ ಆಡೋದು, ಹೇಗ್ ನಮ್ಮ ಐಡಿಯಾ? ಅಚ್ಚಾ ದೋಸ್ತ್, ತುಂಬ ಚಾಲೋಕಿ ಹೈ, ನಾಳೆ ಬೆಳಿಗ್ಗೆ ಸಿಗ್ತಾರೆ ಆಫೀಸ್ ಮೇ. ಆಯ್ತು ಸರ್, ತಗೋ. ಸರ್ ಏನ್ 25 ಪೈಸಾ? ಪಾಲಿಶ್ಗೆ 50 ಪೈಸಾ ಸರ್. ನೀನ್ ಮಾಡಿರೋ ಕೆಲ್ಸಕ್ಕೆ ಸಾಕ್ ಬಿಡ ಸರ್, ಇನ್ನ 25 ಪೈಸಾ ಕೊಡಿ, ಕಷ್ಟಪಟ್ಟು ದುಡ್ಡು ಕೇಳ್ತಾ ಇದೀವಿ, ನಿಮ್ಮ ಹತ್ರ ಭಿಕ್ಷೆ ಬಿಡ್ತಾ ಇಲ್ಲ. ಯೋ ಏನ ಹೆಂಗ್ ಮಾತಾಡ್ತೀಯ, ಸಾಕ್ ಬಿಡ. ಯೋ 25 ಪೈಸಾ ಕೊಡ. ಯೋ ಯೋ ಏನ್ ಮರ್ಯಾದಿಲ್ಲ ಮಾತಾಡ್ತೀಯಾ? ಮರ್ಯಾದೆ
ಏನು ಗಲಾಟ ಏನು ಸ್ವಲ್ಪ ಇರ್ರೆ ಇರ್ರೆ ಏನು ಗಲಾಟ ಅದು ಏನದು ನೋಡಿ ಸರ್ ನನ್ನ ಪರ್ಸ್ನ ಪಿಕ್ ಪಾಕೆಟ್ ಮಾಡ್ಬಿಟ್ಟು ಸರ್ ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಇವರು ಇರಪ್ಪ ಇರಪ್ಪ ನೋಡಿ ಸರ್ ಬ್ರೌನ್ ಕಲರ್ ಪರ್ಸನ್ ಸರ್ ಸರ್ ಅದು ನನ್ನ ಪರ್ಸನ್ ಸರ್ ಸರ್ ಯಾಕೆ ಈ ತರ ಮಾಡ್ತೀರಾ ಮಿತ್ರ? ಬೇರೆಯವ್ರು ನಿನಗೆ ಮೋಸ ಮಾಡೋದಕ್ಕಿಂತ ಮುಂಚೆ ನೀನು ಮೋಸ ಮಾಡೋದನ್ನ ಕಲಿ. ಬದುಕ್ತೀಯ? ಏನ್ ಹೆಸರು? ಪೀಟರ್ ಅಂತ. ಏನ್ ಓದಿದ್ಯಾ? ಬಿ ಎ ಮಾಡಿದ್ದೀನಿ. ಬಿ ಎನಾ? ಆವತ್ತಿನಿಂದ ಪೀಟರ್ ನನ್ನ ಸ್ನೇಹಿತನಾದ. ಮೋಸಕ್ಕೆ ಮೋಸ, ಅನ್ಯಾಯಕ್ಕೆ ತಗ, ಕೊಲೆಗೆ ಕೊಲೆ, ಇದನ್ನೇ ನನ್ನ ಬದುಕಿನ ರೀತಿಯನ್ನಾಗಿ ಮಾಡಿಕೊಂಡೆ. ಕಾನೂನು, ನ್ಯಾಯ, ಧರ್ಮ, ಈ ಮೂರು ಬದುಕಿನ ದಾರಿದೀಪಗಳು ಅನ್ನೋದನ್ನು ಬಿಟ್ಟು ಅವು ಮೂರನ್ನು ನನ್ನ ವ್ಯಾಪಾರಕ್ಕೆ ಹೊಂದಿಕೊಳ್ಳುವಂಥ ಪಂಜುಗಳನ್ನಾಗಿ ಮಾಡಿಕೊಂಡೆ. ಇದರಿಂದ ಬಂಡವಾಳ ಇಲ್ದಿರೋ ಈ ವ್ಯಾಪಾರದಲ್ಲಿ ಇವತ್ತು ನಾನೊಬ್ಬ ದೊಡ್ಡ ಶ್ರೀಮಂತ, ದೊಡ್ಡ ಮನುಷ್ಯ. ಇದೇ ರೀತಿ ನಡೆದ ಒಂದೊಂದು ಘಟನೆಗಳಲ್ಲೂ ನೀವು ನನ್ನ ಸ್ನೇಹಿತರಾಗಿ ನನ್ನ ಹತ್ರ ಬಂದ್ರಿ. ನನ್ನ ಹತ್ರ ಯಾಕೆ ಬಂದ್ರಿ? ಹಣದ ಶಕ್ತಿ ಮುಂದೆ ನ್ಯಾಯ, ನೀತಿ, ಧರ್ಮ, ಕಾನೂನು, ಇದ್ಯಾವುದು ನಿಲ್ಲೋದಿಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಾಗಿ ನನ್ನ ಹತ್ರ ಬಂದ್ರಿ. ಇದ್ರ ಪರಿಣಾಮ ಇವತ್ತು ನಾವೆಲ್ಲ ಒಟ್ಟಾಗಿ ಸೇರಿದ್ದೀವಿ. ಪೊಲೀಸರ ದೃಷ್ಟಿಲಿ ಕಳ್ಳರು, ಕೊಲೆಗಾರರಾಗಿದ್ದೀವಿ. ಫ್ರೆಂಡ್ಸ್, ನಾನು ಮಾಡ್ತಾ ಇರೋ ಸರಿನಾ ಅಂತ ನನಗೆ ಅನುಮಾನ ಬಂದಾಗಲಿಲ್ಲ. ನನ್ನ ಮನಃಶಾಂತಿಗೋಸ್ಕರ ನಾನು ಪ್ರತಿ ದಿವಸ ಮಾಡೋ ಎಲ್ಲ ಕೆಲಸದ ವಿವರನು ಇಲ್ಲಿ ರೆಕಾರ್ಡ್ ಮಾಡಿಟ್ಟಿರ್ತೀನಿ. ತಪ್ಪೋ ನೆಪ್ಪೋ ನಾನು ಏನು ಮಾಡಿದೆ ಅನ್ನೋದು ಈ ಪ್ರಪಂಚಕ್ಕೆ ಗೊತ್ತಾಗಬೇಕು. ನಾನು ಎಂಥವನಾಗಿದ್ದೆ ಅನ್ನೋದನ್ನ ಮುಂದಿನ ಜನಾಂಗನೇ ತೀರ್ಮಾನ ಮಾಡಬೇಕು. ರಾಜ, ಇವತ್ತು ನಿನ್ನ ಹೆಸರೇಳಿ ಈ ಸಿಟಿಲಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಆದರೆ ನನಗೆ ನಂಬಿಕೆ ಇದೆ ನೀನು ಯಾವ ತಪ್ಪು ಮಾಡ್ತಿಲ್ಲ ಅಂತ. ನಿನ್ನ ಕೆಲಸ ತಪ್ಪು ಸರಿ ಆ ದೇವರೇ ತೀರ್ಮಾನಿಸ್ತಾನೆ. ನಾವಂತೂ ನಿಮ್ಮ ಜೊತೆ ಕೊನೆ ಉಸಿರಿರೋವರೆಗೂ ಸ್ನೇಹಿತರಾಗೆ ಇರ್ತೀವಿ. ರಾಜನ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು. ರಾಜನ್ಗೆ ಏನಾದರೂ ವೀಕ್ನೆಸ್ ಇದೆಯಾ ಅಂತ ಗೊತ್ತಾದರೆ? ವೀಕ್ನೆಸ್ ಅಂದರೆ ಜೂಜು, ಕುರ್ತಾ, ಹೆಣ್ಣಿನ ಚಟ, ಈ ಥರ ಏನಾದರೂ? ಇಂಥ ಯಾವ ವೀಕ್ನೆಸ್ಸು ಅವನ ಹತ್ರ ಇಲ್ಲ. ಬಟ್ ಒನ್ ಥಿಂಗ್, ಕೆಲಸ ಇಲ್ದಿರುವಾಗ ಯಾವುದಾದ್ರೂ ಹಿಲ್ ಸ್ಟೇಷನ್ಗೆ ಹೋಗೋದು ಬರೋದು ಅವನ ಸ್ವಭಾವ. Excuse me, you got pen? No, sorry, I don't have pen. Oh, thank you. Pen, please? ಇಲ್ಲ, ಪೆನ್ ಇಲ್ಲ. ಸ್ವಲ್ಪ ಪೆನ್ ಇದ್ರೆ ಕೊಡ್ತೀರಾ? ಪೆನ್ ಇಲ್ಲ, ರೇಸ್ ಆಡಕ್ಕೆ ಯಾಕ್ರಿ ಬರ್ಬೇಕು? ಅದಕ್ಕೆ ಯಾಕೆ ಕೋಪ? ಪೆನ್ ಇದ್ರೆ ಕೊಡಿ, ಇಲ್ಲದ್ರೆ ಬಿಡಿ. ಪೆನ್ ಪ್ಲೀಸ್. ಎಕ್ಸ್ಕ್ಯೂಸ್ ಮಿ, ಯು ಗಾಟ್ ಪೆನ್? ಥ್ಯಾಂಕ್ ಯು ಸರ್. ಆರು, ನಾಲ್ಕು. ಎಕ್ಸ್ಕ್ಯೂಸ್ ಮಿ, ಎಸ್ ಪ್ಲೀಸ್. ಆ ಕಾಂಬಿನೇಷನ್ ಆಡ್ಬೇಡಿ. ಸಿಕ್ಸ್, ನೈನ್, ಟೆನ್, ಏಟ್, ಫೋರ್. ಡೂ ದಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ, ಮೈ ಪೆನ್ ಪ್ಲೀಸ್. ಸಾರಿ ಸರ್. ಸರ್, 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 ನೀವ್ ಹೇಳಿದ ಕಾಂಬಿನೇಷನ್ ಬಂತು ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ರಾಧಾ ಅಂತ. ನಮ್ ತಂದೆ ಮಿಲ್ಟ್ರಿ ಚೆಕ್ಕಾಗ್ಬಿಟ್ರು ಸರ್. ನನ್ಗಿನ್ನು ಮದ್ವೆ ಆಗಿಲ್ಲ. ನಿಮ್ಗಾಗಿದೆಯಾ ಸರ್? ನನ್ಗೆ ಮದ್ವೆ ಆಗಿಲ್ಲ ಸರ್. ಇನ್ನು ನನ್ಗೆ ಮದ್ವೆ ಆಗಿಲ್ಲ. ನಿಮ್ಗಾಗಿದೆಯಾ ಸರ್?
ಹಂಗಾಗಿಲ್ಲ. ನಿಮಗೆ ನಾನು ಕಾಂಬಿನೇಷನ್ ಹೇಳಿದ್ದು ಬರೀ ಕುದುರೆಗೆ ಮಾತ್ರ, ನಾಟ್ ಫಾರ್ ಯುವರ್ ಲೈಫ್. ಅಂಡರ್ಸ್ಟ್ಯಾಂಡ್? ಇಟ್ಸ್ ಓಕೆ ಸರ್. ಯು ಗುಡ್ ನೇಮ್ ಪ್ಲೀಸ್. ನಿಮ್ಮ ಹೆಸರು, ನಿಮ್ಮ ನಾಮ ಹೇಳ. ಶ್ರೀ 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 ಸರ್ ಸರ್ ಪ್ಲೀಸ್ ಸರ್, ಹೆಸರು ಹೇಳ್ಬಿಟ್ಟೋಗಿ ಸರ್. ಸರ್ ನಿಮ್ಮ ಹೆಸರು ಸಾ ನೂರು ರೂಪಾಯಿ ನಿಂಗೇನೆ. ನಿಮ್ ಯಜಮಾನ್ರ ಹೆಸರು ಸ್ವಲ್ಪ ಹೇಳ್ತೀಯಾ? ನೂರು ರೂಪಾಯಿ ನಂಗೆ ಬೇಡ. ಒಳಗಿರೋ ನಮ್ಮ ಯಜಮಾನ್ರ ಹೆಸರು ನಾ ಹೇಳಕ್ಕಿಲ್ಲ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಜಗನ್, ಮೇಡಮ್ ಹಸ್ ಗಿವನ್ ದಿಸ್ ಟು ಯು. ಜಗನ್? ಐ ಆಮ್ ಸಾರಿ, ಐ ಆಮ್ ನಾಟ್ ಜಗನ್. Mr. Kapoor, there is a call for you. Kapoor? Yes. Oh my God. Look, gentlemen, I am not Kapoor. Sorry. Ammar uncle, tagali. Tagali. Ammar uncle? No, darling, nan hesaru Ammar alla. Neeve Ammar uncle. Alla mari, nan Ammar alla. Neeve Ammar. Alla mari, nan Ammar alla. Neeve. Alla. ನೀವೇ ಅಲ್ಲ. ನೀವೇ ನೋ ಡಾರ್ಲಿಂಗ್, ನನ್ನ ಹೆಸರು ಅಮರ್ ಅಲ್ಲ, ಐ ಆಮ್ ರಾಜ, ರಾಜ, ರಾಜ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಿದೆಲ್ಲ ಹೂವು? ಗೊತ್ತು ಗೊತ್ತು, ಒಂದೇ ಬಣ್ಣದ ಹೂನಲ್ಲಿ ಜೋಡಿಸಿದ್ರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಬೇರೆ ಬೇರೆ ಬಣ್ಣದಲ್ಲಿ ಜೋಡಿಸ್ದೆ. ಹೇಗಿದೆ ಸರ್, ಚೆನ್ನಾಗಿದೆ ಅಲ್ಲ? ಓಹೋ, ನನ್ಗೆ ಇಷ್ಟ ಆಗೋದು ಏನೇ ಹೇಳಿದ್ರು ಕಷ್ಟ ಅಂದೆ ಮಾಡ್ತೀಯ? ಏನ್ ಸರ್, ನಿಮ್ ಇಷ್ಟ ನಂಗೆ ಕಷ್ಟನಾ? ಹೇಳಿ ಸರ್, ಈ ರಾಧಾ ಏನ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗ್ತಾಳೆ ಹೇಳಿ ಸರ್. 18 ಮೊಳ ಸೀರೆ. ಒಂದ್ ನಿಮಿಷ ಸರ್, ಹೇಳಿ ಸರ್. 18 ಮೊಳದ ಸೀರೆ. ಸರಿ ಸರಿ, 18 ಮೊಳದ ದೊಡ್ಡ ಜರಿ ಇರಬೇಕು. ಜರಿ ಜರಿ ಇರಬೇಕು, ದೊಡ್ಡ ಜರಿ. ಆಮೇಲೆ ಹಣೆನಲ್ಲಿ ದೊಡ್ಡ ಕುಂಕುಮ. ದೊಡ್ಡ ಕುಂಕುಮ, ಕುಂಕುಮ, ಕುಂಕುಮ. ಆಮೇಲೆ ಸರ್, ಕತ್ತಿನಲ್ಲಿ ಕಾಸಿನ ಸರ. ಕತ್ತಿನಲ್ಲಿ ಕಾಸಿನ ಸರ. ತಲೆ ತುಂಬಾ ಹೂವು, ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು. ಆಮೇಲೆ ಸರ್, ಇಷ್ಟುದ್ದ ಜಡೆ. ಜಡೆ ಅಡ್ಜಸ್ಟ್ ಮಾಡ್ತೀನಿ. ಜಡೆ ಕೆಳಗಡೆ ಕುಚ್ಚು. ಆಮೇಲೆ ಇಲ್ಲಿಗೆ ಡಾಬು. ಡಾಬು ಡಾಬು ಡಾಬು, ಸರಿ. ಮದುವೆ ಮಂಟಪದಲ್ಲಿ ಧಾರೆಗೆ ಬರೋ ಹೆಣ್ಣಿನಾಗಿರ್ಬೇಕು ನಿನ್ನ ಅಲಂಕಾರ. ಅಲಂಕಾರ ಮಾಡ್ಕೊಂಡು ಎಲ್ಲಿಗೆ ಬರ್ಲಿ ಸರ್? ಆ ಮಂಟಪ ಕಾಣ್ತಾ ಇದ್ರು ನೋಡು, ಅಲ್ಲಿ ನಾಳೆ ಬೆಳಗ್ಗೆ 5 ಗಂಟೆಗೆ ಬಂದು ನಂಗೋಸ್ಕರ ಕಾಯ್ತಾ. ಬಂದ್ರೆ ಬಂದ್ರೆ ನನ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ, ಥ್ಯಾಂಕ್ ಯು. ಅಯ್ಯೋ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ನೀವಿನ್ನ ಬರ್ಬಿಟ್ಟಿದ್ದೀರಾ. ಕಾಲ ಗಿಜ್ಜೆ ಜಲ್ ಜಲ್ ಜಲ್, ಚೆನ್ನಾಗಿರುತ್ತೆ ಸರ್. ಓಹ್, ಗೆಟ್ ಲಾಸ್ಟ್ ಮ್ಯಾಮ್. ಓಹ್ ಥ್ಯಾಂಕ್ ಯು ಸರ್. ನಾಳೆ ಬೆಳಿಗ್ಗೆ 5 ಗಂಟೆಗೆ ಮಂಟಪದ ಹತ್ರ ನಾನು ಕಾಯ್ತಿರ್ತೀನಿ. ಮರಿಬೇಡಿ ಸರ್, ಮರಿಬೇಡಿ ಸರ್. ಸರ್, ಮೇಡಮ್ ನಿಮಗೋಸ್ಕರ ಕೊಟ್ಟು ಕಳಿಸಿದ್ದಾರೆ. ಮೇಡಮ್? ಹೌದು. ರಾಜ ಹಾಗೂ ರಾಧಾ ಇವರ ವಿವಾಹವನ್ನು ಆತ್ಮಹತ್ಯಾ ಕೇಂದ್ರದಲ್ಲಿ ನಿಶ್ಚಯಿಸಿದೆ. ತಾವು ಬಂದು ಆಶೀರ್ವದಿಸಬೇಕೆಂದು ಕೋರುವ ರಾಧಾ. ನೀವು 5 ಗಂಟೆಗೆ ಬರ ಹೇಳಿದ್ರಿ, ನಾನು 4 ಗಂಟೆಗೆ ಬಂದ್ಬಿಟ್ಟೆ. ಇಷ್ಟು
ಚಳಿ ಗೊತ್ತಾ? ಇಷ್ಟು ತಕಾಯಿಸೋದು ಪರವಾಗಿಲ್ಲ, ಟೈಮ್ ಮಿಸ್ ಮಾಡಿದ್ರು ಮನುಷ್ಯ ತಪ್ಪಿಸ್ಕೊಳ್ಳಿಲ್ಲ, ಅದೇ ಖುಷಿ ನಂಗೆ. ನೀವ್ ಹೇಳ್ದಾಗೆ 18 ಮಳ ಸೀರೆ, ಕಾಸಿನ ಸರ, ಕುಂಕುಮ, ಮಲ್ಲಿಗೆ ಹೂವು, ಜಡೆ, ಕುಚ್ಚು, ಡಾಬು, ಹಾ ಇನ್ನೊಂದ್ ಮರ್ಪಿಟೆ, ಗೆಜ್ಜೆ, ಜಲ್ ಜಲ್ ಜಲ್, ಚೆನ್ನಾಗಿದ್ಯಾ? ಯು ಶೇಮ್ಲೆಸ್ ಗರ್ಲ್, ಏನ್ ಬೇಕು ನಿನ್ಗೆ, ಏನ್ ಬೇಕು ಹೇಳು. ನನಗ್ ನೀವು ಬೇಕು, ನಿಮ್ ಪ್ರೀತಿ ಬೇಕು. ಪ್ರೀತಿ? ಪ್ರೀತಿ? ಆ ಪ್ರೀತಿಯನ್ನು ಮಾತು ಮಾತ್ರ ಹೇಳ್ಬೇಡ. ಆ ಮಾತು ಕೇಳಿದ್ರೆ ನನ್ನ ಮೈಯೆಲ್ಲ ಉರ್ತೋಗುತ್ತೆ. ಪ್ಲೀಸ್ ರಾಜಾ, ನೀವು ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು, ನಾನು ನಿಮ್ಮನ್ನೇ ಪ್ರೀತಿಸ್ತೀನಿ. ಯಾಕೊತ್ತಾ? ಎಳೆ ಮಗು ಹಾಗೆ ಉದ್ದಾಗಿರೋ ನಿಮ್ಮ ಮುಖ, ಹಸೆ ಮಣೆ ಹಾಗಿರೋ ನಿಮ್ಮ ಹಣೆ, ಅಪ್ಪ ಹವಳದಾಗಿರೋ ನಿಮ್ಮ ತುಟಿ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕಣ್ಣಲ್ಲಿರೋ ಆ ಬೆಳಕು ನೋಡಿದ್ರೆ ಸಾಕು, ಮೈಯಲ್ಲೆಲ್ಲ ಮುಂಚೆ ಓಡಾಡ್ದಾಗತ್ತೆ. ಎಂಥ ಹೆಣ್ಣಿನೇನೋ ಒಂದ್ಸಲ ಸೋತೋಗುತ್ತೆ. ರಾಜ ಒಂದು ಮಾತ್ರ ತಿಳ್ಕೊಳ್ಳಿ, ನೀವು ನನ್ನನ್ನು ಪ್ರೀತಿಸ್ತಿದ್ರು, ನಾನು ನಿಮ್ಮನ್ನು ಪ್ರೀತಿಸೋದನ್ನ ನಿಮ್ಮಿಂದ ತಡೆಯೋಕ್ಕಾಗಲ್ಲ. ನಿಜ ಹೇಳ್ತೀನಿ ರಾಜ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತೀನಿ. ಪ್ರೀತಿ? ಹುಚ್ಚು ಹುಡುಗಿ, ನನ್ನ ಎದೆಯಲ್ಲಿದ್ದ ಪ್ರೇಮದ ಮೆದೆ ಯಾವತ್ತೋ ಬೆಂದು ಬೂದಿ ಆಗೋಯ್ತು. ಈಗಿಲ್ಲಿ ಉಳಿದಿರೋದೆಲ್ಲ ಬರೀ ರೋಷ, ದ್ವೇಷ. ಸುಳ್ಳು, ಬರೀ ಸುಳ್ಳು. ಮನ್ಮಥನ ಹಾಗಿರೋ ನಿಮ್ಮ ಎದೆಯಲ್ಲಿ ರೋಷ ದ್ವೇಷನ? ಡೋಪ್ ಹೊಡಿತೀರಲ್ಲ. ಈಗ ಗೊತ್ತಾಯ್ತಾ ನನ್ನ ರೋಷ ದ್ವೇಷ ಎಷ್ಟಿದೆ ಅಂತ? ಓ, ಪವಿತ್ರವಾದ ಪ್ರೇಮ ಹುಟ್ಟೋಕೆ ಎಷ್ಟಿರ್ಬೇಕು ಅಷ್ಟಿದೆ ರಾಜ. ಈಗ ನೀವು ನನ್ನ ಕೆನ್ನೆ ಹೊಡೆದ್ರೆ ಅದು ಬಾಸುಂಡ ಹೇಳ್ತಿದೆ. ಆದ್ರೆ ಒಂದು ಮಾತ್ರ ಮರಿಬೇಡಿ, ನಾನು ಇಲ್ಲಿಂದ ಹೋಗ್ತಿದ್ದ ಹಾಗೆ ನಿಮ್ಮೆದೆಲ್ಲೂ ಪ್ರೀತಿ ಬಾಸುಂಡ ಹೇಳುತ್ತೆ. ಯಾಕೆ ಗೊತ್ತಾ? ಇಲ್ಲಿ ನನ್ನ ಮೇಲೆ ಪ್ರೇಮ ಹೊಂತಿದೆ, ಬರ್ಲ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದ್ರೂ ಡಾಕ್ಟರ್ ಇದ್ದಾರಾ? ನೀವು ಹೊಡೆದಿರೋ ಏಟ್ಗೆ ಕೆನ್ನೆ ನೋಡಿ, ಎಷ್ಟು ತಪ್ಪ ಊದ್ಕೊಂಡ್ಬಿಟ್ಟಿದೆ. ಬರ್ತೀನಿ.
ಬೇಕಾದ ಈ ಪ್ರೇಮ ಪ್ರೀತಿ ಇದ್ಯಾವುದ್ರಲ್ಲೂ ನಂಗೆ ನಂಬಿಕೆ ಇಲ್ಲ. ಅದನ್ನು ಕಂಡ್ರೆ ನನಗಾಗಲ್ಲ. ಒಬ್ಬರನ್ನೊಬ್ಬರು ನೋಡೋದು, ಐ ಲವ್ ಯು ಅಂತ ಹೇಳೋದು, ಕೈ ಕೈ ಹಿಡ್ಕೊಂಡು ಓಡಾಡೋದು, ಇದೆಲ್ಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ನಿಜ ಜೀವನದಲ್ಲಿ ಇದ್ಯಾವುದೂ ನಡೆಯೋದಿಲ್ಲ. ನೋ ಮಿಸ್ಟರ್ ರಾಜ, ನೀವು ಯಾವ ವಸ್ತುನ ದ್ವೇಷಿಸ್ತೀರೋ ಅದೇ ವಸ್ತುನ ಮನಸಾರೆ ಪ್ರೀತಿಸ್ತೀರಾ ಅಂತ ನಂಗೆ ಗೊತ್ತು. ತಪ್ಪು ನಿಂದಲ್ಲ, ನಿನ್ನ ವಯಸ್ಸಾಗಿ ಮಾತಾಡಿಸ್ತಾ ಇದೆ. ಹಾಗಲ್ಲ ಮಿಸ್ಟರ್ ರಾಜ, ನಿಜವಾದ ಪ್ರೇಮಕ್ಕೆ ದೊಡ್ಡ ಚರಿತ್ರೆನೇ ಇದೆ. ಯಾಕೆ ಈ ಜಾಗನೇ ತಗೊಳ್ಳಿ, ಒಂದು ಕಥೆನೇ ಇದೆ. ಮುದ್ದಾದ ಒಬ್ಳು ರಾಜಕುಮಾರ, ಒಬ್ಬ ಸುಂದರನಾದ ಕವಿನ ಕಂಡು ಪ್ರೇಮಿಸಿದ್ಲು. ಇಬ್ರು ಇದೇ ಜಾಗದಲ್ಲಿ ಗುಟ್ಟಾಗಿ ಸೇರ್ತಾ ಇದ್ರು. ರಾಜಕುಮಾರಿ ಆ ಕವಿನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು. ಅವಳ ಪ್ರೇಮದಲ್ಲಿ ಕವಿಗೆ ಅನುಮಾನ. ಕಾಲ ಕೊಡು ಬಂದು ಒಳ್ಳೆ ರಾಜಕುಮಾರ ಸಿಕ್ಕಿದಾಗ ಇವಳು ತನ್ನ ಕೈ ಕೊಟ್ಟು ಓಡ್ ಹೋಗ್ತಾಳೆ ಅಂತ ಅವಳಲ್ಲೇ ಅಪನಂಬಿಕೆ. ಒಂದಿನ ಕೇಳೇಬಿಟ್ಟ, ಇಲ್ಲೇ ಇದೇ ಜಾಗದಲ್ಲಿ ನೀ ನನ್ನ ಹೃದಯಪೂರ್ವಕವಾಗಿ ಪ್ರೇಮಿಸ್ತೀಯಾ ಅನ್ನೋದನ್ನ ನಾನು ನಂಬೋದು ಹೇಗೆ ಅಂತ, ನಾನು ಏನ್ ಮಾಡಿದ್ರೆ ನಿಮಗೆ ನಂಬಿಕೆ ಬರುತ್ತೆ ಅಂತ ರಾಜಕುಮಾರಿ ಕೇಳಿದ್ಲು. ಒಂದು ಕ್ಷಣ ಯೋಚನೆ ಮಾಡಿ ಹೇಳ್ದ ಕವಿ, ನನ್ನ ಹೆಸರು ಜೋರಾಗಿ ಕೂಗ್ತಾ ಆ ಬೆಟ್ಟದಿಂದ ಕೆಳಗೆ ಧುಮುಕ್ಬಿಟ್ರೆ ನನಗೆ ನಂಬಿಕೆ ಬರುತ್ತೆ ಅಂದ. ಅವನ ಮಾತಿನ್ನೂ ಮುಗ್ದೇ ಇಲ್ಲ, ಅಷ್ಟಲ್ಲಿ ರಾಜಕುಮಾರಿ ಆ ಕವಿ ಹೆಸರು ಜೋರಾಗಿ ಕೂಗ್ತಾ ಬೆಟ್ಟದಿಂದ ಕೆಳಗೆ ಹಾಕ್ಬಿಟ್ಲು. ಆಮೇಲೆ ಸತ್ಯಣ್ಣನ ಮುಂದಿಟ್ಕೊಂಡು ಬಿಕ್ಕಿ ಬಿಕ್ಕಿ ಅತ್ತ, ಸತ್ತವರು ಮತ್ತೆ ಬರ್ತಾರ. ಕವಿ ಹುಚ್ಚನಾದ, ಅವಳ ಹಾಡನೆ ಹಾಡ್ತಾ ಹಾಡ್ತಾ ಅವನು ಒಂದ್ ದಿವಸ ಮಣ್ಣಲ್ಲಿ ಮಣ್ಣಾಗ ಹೋದ. ಇದೇ ಅದು ಆ ಕಾಲ, ಪ್ರೀತಿ ಪ್ರೇಮಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾ ಇದ್ರು, ಒಬ್ಬರಿಗೋಸ್ಕರ ಇನ್ನೊಬ್ರು ತ್ಯಾಗ ಮಾಡ್ತಾ ಇದ್ರು. ಆದ್ರೆ ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ. ಹಾಗೆ ನಡ್ಕೊಳ್ಳೋ ಪ್ರೇಮಿಗಳೂ ಇಲ್ಲ. ಯಾಕೆ ನಿನ್ನೆ ತಗೋ, ನೀನು ಇಷ್ಟೊಂದು ಮಾತಾಡ್ತೀಯಲ್ಲ, ನೀನು ಆ ರಾಜಕುಮಾರಿಗೆ ಹೋಗಕ್ಕೆ ಸಾಧ್ಯನಾ? ನನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋ ನೀನು ಅದೇ ಜಾಗದಿಂದ ನನ್ನ ಹೆಸರು ಹೇಳ್ಕೊಂಡು ಕೆಳಗಡೆ ಹಾರ್ತೀಯ? ನನ್ನ ಪ್ರೀತಿ ತಪ್ಪಿಗೆ ನಿನ್ನ ಪ್ರಾಣನ ಸಾರಿ ರಾಧಾ, ನಿನ್ನಂತ ಹೆಣ್ಣನ್ನು ಕಳ್ಕೊಳ್ಳಕ್ಕೆ ನಾನು ಆ ಕವಿಯಷ್ಟು ಮುಟ್ಟಾಣಲ್ಲ. ಮನ ನಿಂದಾಯಿತು ಜೀವ ಒಂದಾಯಿತು ಯಾವ ದೈವಿಕ ಸಂಬಂಧ ಮನ ನಿಂದಾಯಿತು ಜೀವ ಒಂದಾಯಿತು
ಯಾವ ದೈವಿಕ ಸಂಬಂಧ ಕೇಳಿದ್ರೆ ಅದನ್ನಲ್ಲಿ ಕೊಡೋಕ್ಕಾಗಲ್ಲ. ತಿನ್ನೋಕೇನ್ ಬೇಕು? ಓಕೆ, ಎಲ್ಲಿ ಹೋಗ್ತೀರಾ? ನೀನ್ ಕೇಳಿದ್ದೀನಿ ಕೊಡೋಕೆ. ಅಷ್ಟೊಂದು ಆಸೆ ಪಡ್ತಾ ಇದೀಯಾ? ರೆಡಿ ಮಾಡಿ ಬರ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮನ್ನ ನೇಮಕ ಮಾಡಿರೋದು ಅವನ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅವನ್ನ ಅರೆಸ್ಟ್ ಮಾಡೋಕ್ಕೆ, ಅವನ್ನ ಮದುವೆ ಮಾಡಿಕೊಂಡು ಜಾಲಿಯಾಗಿರಕ್ಕಲ್ಲ. ರೈಟ್? ನಾನು ಮದುವೆನೇ ಮಾಡ್ಕೋತೀನಿ, ಸಂಸಾರನೇ ಸಾಗಿಸ್ತೀನಿ. ದಟ್ಸ್ ಮೈ ಪ್ರಾಬ್ಲಮ್. ನಿಮಗೆ ಬೇಕಾಗಿರೋದು ಅವ್ರ ಬಗ್ಗೆ ಡೀಟೇಲ್ಸ್. ಅದನ್ನು ಆದಷ್ಟು ಬೇಗ ತಲುಪಿಸೋ ಏರ್ಪಾಡು ಮಾಡ್ತೇನೆ. ರೈಟ್? ಔತ್ಕೊಂಡು ಹೆದರ್ಸೋದು ಅಂದ್ರೆ ನನಗೆ ಬಹಳ ಇಷ್ಟ. ನೀವು ಹೀಗೆ ನನ್ನ ಹೆದರ್ಸ್ತಿದ್ರೆ ಒಂದಲ್ಲ ಒಂದಿನ ನಾನು ಹೆದರ್ಕೊಂಡೇ ಸತ್ತು ಹೋಗ್ತೀನಿ. ಚಿಚೆ ಅಭಿಷ್ಟು, ಒಳ್ಳೆ ದಿವಸ ಈ ತರದ ಅಪಶಕ್ರದ ಮಾತಾಡ್ಬೇಡ. ಒಳ್ಳೆ ದಿವಸನ? ಏನದು? ಇವತ್ತು ನಿನ್ ಹುಟ್ಟದಬ್ಬ, ಮರ್ತ್ಬಿಟ್ಯಾ? ಹೌದು, ನನಗಿರೋ ತಾಪತ್ರಯದಲ್ಲಿ ನಾನು ಹುಟ್ಟಿದ ದಿವಸ ನನಗೆ ಹ್ಯಾಗ ನಾಪಕಕ್ಕೆ ಬರುತ್ತೆ? ಸರಿ ಸರಿ, ಕಣ್ಣು ಮುಚ್ಕೋ. ಯಾಕೆ ಮುಚ್ಕೋ ಅಂದ್ರೆ? ಮುಚ್ಕೋಬೇಕು. ಸರಿ. ಗೌನು ಯಾರಿಗೆ? ಯಾರ್ಗ? ನಿನಗೆ. ಕೆಲಸ ತೊಡಗ ತಂದ್ಕೊಡ್ತೀನಿ. ಸೊ ಇದನ್ನ ನಾನು ಹಾಕೋಬೇಕು? ಎಸ್, ಡೆಫಿನೆಟ್ಲಿ. ಅಯ್ಯೋ, ಏನ್ರಿ ಇದು ನೋಡಿ, ನಿಮ್ ಹೆಂಡ್ತಿನ ಒಳ್ಳೆ ಗೌರವಸ್ತ್ರ ಹೆಣ್ಣಾಗಿ ನೋಡಕ್ ಇಷ್ಟಪಡ್ತಿರೋ ಇಂಥ ಗೌನ್ಗಳನ್ನ ತಂದ್ಕೊಟ್ಟು ಅಯ್ಯೋ ಅದನ್ನ ಬಿಸಾಕಿ.
ಬಿಸಾಕು ಅಂತೀಯ? ಎಷ್ಟೊಂದು ಆಸೆ ಪಡ್ತಂದಿದ್ದೀನಿ, ಸೊ ಇದನ್ನ ಹಾಕೊಳ್ಳಲ್ಲ. ಡೆಫಿನೆಟ್ಲಿ ಪ್ರಾಮಿಸ್. ಎಲ್ಲ ಕೊಬ್ಬಿನೇ ಹೆಣ್ಣೆ. ಹಾಕೊಂಬಿಟ್ಟೆ, ಹಾಕೊಳ್ಳಲ್ಲ ಅನ್ನೋದು ಹಾಕೊಂಡ್ ಬಂದ್ಬಿಡೋದು. ಬಂದ್ರೂ ಪರವಾಗಿಲ್ಲ, ಒಂಥರ ತಲೆ ಮೇಲೆ ಕೈ ಇಟ್ಕೊಳ್ಳೋದು, ಒಂಥರ ನೋಡ್ತಾ ನಿಲ್ಲೋದು, ಕೆಟ್ಟ ಕೋಪ ಬರುತ್ತೆ. ಹುಷಾರ್ ನಿಂತ್ಕೊಂಡ್ರು ಪರವಾಗಿಲ್ಲ, ಒಂಥರ ಹೀಗೆ 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 ಮೈ ಕುಲ್ಕೋದು ಹೀಗೆಲ್ಲ ಮಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಹುಷಾರ್ ನೋಡು, ಮೈ ಕುಲ್ಕಿದ್ರು ಪರವಾಗಿಲ್ಲ, ಹೊರ್ಕೊಂಡು ನಿಂತ್ಕೊಳ್ಳೋದು, ಒಂಥರ ನೋಡೋದು ನಗೋದು ಇದೆಲ್ಲ ಮಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಹುಷಾರ್ ನೋಡು, ನಕ್ಕಿದ್ರು ಪರವಾಗಿಲ್ಲ, ಬಾಗಿಲು ಹಾಕೋದು, ಥರ ನಡ್ಕೊಂಬರೋದು, ಹೀಗೆ 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 ಇದೆಲ್ಲ ಮಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಅರೆ ಅರೆ ಬೇಡ 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 ಬೇಡ, ನೋಡು ತೊಂದರೆ ಆಗುತ್ತೆ, ಬೇಡ. ಓಕೆ, ಬರೋದೇನೋ ಬಂದ್ಬಿಟ್ಟೆ, ಪಕ್ಕದಲ್ಲಿ ಕೂತ್ಕೊಳ್ಳೋದು, ವರ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಹುಷಾರ್. ಹಾ, ಅರೆ 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 ಏನಿದು, ಎಮ್ಮೆ ತರ ಮೈ ಉಜ್ತಾ ಇದೆಯಾ? ಮೈ ಉಜ್ಜಿದ್ರು ಪರವಾಗಿಲ್ಲ, ಒಂಥರ ನೋಡೋದು, ತುಟಿ ಕಚ್ಕೊಂಡು ನಗೋದು ಇದೆಲ್ಲ ಮಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಹುಷಾರ್. ಅರೆ ಏನದು ಏನದು ಏನು? ಏನಿಲ್ಲ, ಗೌನ್ನಲ್ಲಿ ಒಂದು ಹುಳು ಸೇರ್ಕೊಂಡ್ಬಿಟ್ಟಿದೆ. ಏನ ಹುಳು? ನನಗ್ ಗೊತ್ತು, ನನಗ್ ಗೊತ್ತು ಗೌನ್ ಹುಳು ಸೇರ್ಕೊಂಡಿರುತ್ತೆ ಅಂತ. ನಂಗೆ ಚೆನ್ನಾಗ್ ಗೊತ್ತು, ನನಗೆ ಹುಳು ಸೇರ್ಕೊಂಡಿದೆ. ತೆಗಿರಿ ಅಂತ ಹೇಳ್ತಾ ಇದೀಯಾ, ಕೈ ಹಾಕ್ತಾ ಇದೀನಿ, ತೆಗಿತಾ ಇದೀನಿ. ಆದ್ರೆ ಕೈ ಹಾಕದ್ಮೇಲೆ ಅಲ್ಲಿ ಹೇಳಿದ್ರೆ ನನ್ನ ಕೆಟ್ಕೋಪ ಬರುತ್ತೆ, ಸತ್ಯವಾಗಿ ಕೆಟ್ಕೋಪ ಬರುತ್ತೆ. ಹೇಳ್ಬಿಟ್ಟಿದೀನಿ. ಹುಷಾರ್. ಹಾ, ಎಲ್ಲಿ? ಗಂಡಸರಿಗೆ ಎಲ್ಲಿ ತಟ್ಟಿದ್ರೆ ಎಲ್ಲಿ ಬೀಳ್ತಾರೆ ಅಂತ ನಮಗ್ ಗೊತ್ತಿಲ್ವಾ? ಸುಮನಯನವು ಬೆಳಗುವ ಹಣತೆ, ಉಸಿರುಸಿರಲಿ ಸರಸದೆ ಬೆರತೆ, ಗೆಳತಿ ಬಾಳಲ್ಲಿ ಗೆಳತಿ ಬಾಳಲ್ಲಿ ಬಳ್ಳಿಗೆ ಬಾ. Thank you.
ಸ್ವಪ್ನ ತಂದೆ ಕಣ್ಣೈ ಮನಸ್ಸು ಬೆರೆತಾಗ ಸುಖದ ಆವೇಗ ಬಳಿಗೆ ಬಾ ಬಳಿಗೆ ಮನಸ್ಸು ಬೆರೆತಾಗ ಸುಖದ ಆವೇಗ ನಾನು ಫೋನ್ ಮಾಡಿದ ವಿಷಯ ತಿಳಿತಾ? ಅದಕ್ಕೆ ಈಗಲೇ ಬಂದೆ. ಇದರಲ್ಲಿ ರಾಜನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಇದನ್ನ ಇಟ್ಕೊಂಡು ರಾಜನ್ ವಿಷಯ ಕಲೆಕ್ಟ್ ಮಾಡು. ಓಕೆ, ಇದು ನಿನ್ನ ಐಡೆಂಟಿಟಿ ಕಾರ್ಡು. ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಏನಾದ್ರು ನಿನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿನ್ ಸಹಾಯಕ್ಕೆ ಬರುತ್ತೆ. ಓಕೆ, ಅಯ್ಯೋ ನೀವು ಹೋಗಿಬೇಕಾ? ಟೇಕ್ ಕೇರ್. ಅಯ್ಯೋ ರಾಧಾ, ಏನಿಲ್ಲ, ಮಯೂರ ಮ್ಯಾಗಝಿನ್ ಅಲ್ಲಿ ಅಪೂರ್ಣ ಕಥಾ ವಿಭಾಗದ ಕಥೆನ ಪೂರ್ತಿ ಮಾಡಿಕೊಟ್ಟಿದ್ದಾರೆ, ಅದನ್ನ ನಾನ್ ಬರೆಯೋಣ ಅಂತ. ನೀ ಕಥೆ ಬೇರೆ ಬರೀತೀಯಾ? ನಡೀರಿ, ಹೋಗೋಣ. ನಡಿ, ನೀವು ನಡೀರಿ. ನೀನ್ ನಡೀಮ. ಸರ್, ನೀವ್ ಹೇಳ್ದಾಗೆ ಫೈಲು ಐಡೆಂಟಿಟಿ ಕಾರ್ಡು ರಾಧನಿಗೆ ಸೇರಾಯ್ತು ಸರ್. ಗುಡ್, ವೆರಿ ಗುಡ್. ಅಯ್ಯೋ ರಾಧಾ, ಏನ್ ನೋಡ್ತಾ ಇದೀಯ? ಏನಿಲ್ಲ, ಇದ್ ಕೆಳಗಡೆ ಬಿದ್ದಿತ್ತು, ತಗೋ. ನೋಡ್ದೆ ಅಂತ ತಿಳ್ಕೊಂಡ್ಯಾ? ನೆವರ್ ಇನ್ನೊಬ್ರು ವಸ್ತು ನೋಡೋ ಅಭ್ಯಾಸ ನನಗಿಲ್ಲ, ಹೆಂಡ್ತಿದಾದ್ರೂ ಅಷ್ಟೇ. ಹಲೋ, ರಾಜಾ ಸ್ಪೀಕಿಂಗ್. ನಮಸ್ಕಾರ ಸರ್, ನಾನ್ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದೀವಿ ಸರ್. ನೀವು ಖಂಡಿತ ಬರಬೇಕು. ನೀವೇ ನಡೆಸ್ತಾ ಇರೋ ಸೇವಾ ಸದನದ ಕಾರ್ಯಕ್ರಮಕ್ಕೆ ಖಂಡಿತ ಬರಬೇಕು ಸರ್. ಸರಿ, ನಾನು ಈಗಲೇ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಲೀಲಾವತಿ ಅವರೇ, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಈ ಹಾರ ತುರ ಈ ಆಡಂಬರ ನಮ್ಗೆ ಇಷ್ಟ ಆಗೋದಿಲ್ಲ ಅಂತ. ಈ ಸದನದಲ್ಲಿರೋ ಅನಾಥ ಹೆಣ್ಮಕ್ಳು ನಿಮ್ಮಂತಹ ದಾನಿಗಳಿಗೆ ಇನ್ಯಾವ ರೀತಿ ಕೃತಜ್ಞತೆ ಅರ್ಪಿಸೋದು ಹೇಳ್ಬೇಕಾ? ನಾನು ಬದುಕಿರೋವರೆಗೂ ನೀವು ಯಾರು ಅನಾಥರಲ್ಲ ಅನ್ನೋ ಭಾವನೆ ನಿಮ್ಮ ಮನಸ್ಸಿಗೆ ಬಂದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲು, ನಿಮ್ಮಂಥವ್ರ ಕೃಪೆ ನಮ್ಮ ಮೇಲೆ ಇರೋವರೆಗೂ ನಾವು ಯಾರು ಅನಾಥರಲ್ಲ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಂಗಂತೂ ನಿಮ್ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟರು ಸಾಲದು ಅನ್ಸತ್ತೆ. ಯಾಕೆ? ಕೆಲವು ಶ್ರೀಮಂತರು ತಮ್ಮ ಹತ್ರ ಇರೋ ಹಣ ಐಶ್ವರ್ಯ ಎಲ್ಲ ತಮ್ಮ ಸ್ವಂತ ಸುಖಕ್ಕೆ ಅಂತ ತಿಳ್ಕೊತಾರೆ, ಆದ್ರೆ ನೀವು. ಲೀಲಾವತಿ ಅವರೇ, ನಾನು ಬಡತನ ಹಸಿವು ಕಂಡಿರೋನು, ಅನುಭವಿಸಿರೋನು. ನನ್ನ ಸ್ವಂತ ಬುದ್ಧಿಯಿಂದ ಸಂಪಾದಿಸಿದ ಹಣ ಆದಷ್ಟು ನಿಮ್ಮಂಥವ್ರ ಉಪಯೋಗ ಆದರೆ ಅದೇ ನನಗೆ ಸಂತೋಷ. ಹೊಸಬ್ರು ಯಾರು ಬಂದಿದ್ದಾರಾ? ಎನಿ ನ್ಯೂ ಅಡ್ಮಿಷನ್? ಹಾ, ಬರ್ತಿದ್ದೆ. ಇವರು ಹೊಸದಾಗಿ ಸೇರಿದ್ದಾರೆ. ಹೆಸರು ಚಿತ್ರ ಅಂತ. ಲೀಲಾವತಿ ಅವರೇ, ವಿತ್ ಯುವರ್ ಪರ್ಮಿಷನ್ I would like to talk to her. ಅಷ್ಟೊಂದು ಹಣ, ಮಿತಿ ಮೀರಿದ ದರ್ಪ, ಎಲ್ಲೇ ಇಲ್ಲದ ಅಹಂಕಾರ, ಎಲ್ಲಾನು ಕಳ್ಕೊಂಡು ಇವತ್ತು ನೀನು ಈ ಸ್ಥಿತಿನಲ್ಲಿ ಇಲ್ಲಿಗೆ ಬಂದಿದೀಯ. ಸಂತೋಷನಾ ಚಿತ್ರ, ಸಂತೋಷನಾ? ಅವತ್ತು ನೀನಾಗೆ ನನ್ನ ಬಾಳ್ನ ಹಾಳು ಮಾಡಿ ನುಚ್ಚು ನೂರು ಮಾಡಿದೆ. ಇವತ್ತು ನೀನೇ ಹಾಳಾಗಿ ಚೂರು ಚೂರಾಗಿ ಬಂದು ನಿಂತಿದೀಯ. ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಯಾಕೆ ಇದಕ್ಕೆ? ನಿಜ ರಾಜ, ನಾನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದೀನಿ. ನಾನ್ ನಿಮಗೆ ಮಾಡಿದ ದ್ರೋಹಕ್ಕೆ, ಅವಮಾನಕ್ಕೆ ನೀವೇ ನಿಮ್ ಕೈಯಾರ ನನ್ನ ಕೊಂದು ಬಿಡಿ. ಚಿತ್ರ, ಹೆಣಾನಾದ್ರೂ ತಿವಿದು ಸೇಡ್ ತೀರಿಸ್ಕೋಬೇಕು ಅನ್ನೋ ಕ್ಯಾರೆಕ್ಟರ್ ನಂದಲ್ಲ. ಅಂಡರ್ಸ್ಟ್ಯಾಂಡ್? ಓಕೆ, ವಾಟ್ ಹ್ಯಾಪನ್ ಇನ್ ಯುವರ್ ಲೈಫ್?
ನಿನ್ ಜೀವನ ಯಾಕೆ ಹೀಗಾಯ್ತು ಅಂತ ನಾನು ಕೇಳ್ಬೋದಾ? ಕೇಳಿ ರಾಜ, ನಮ್ಮಪ್ಪನ ಶ್ರೀಮಂತಿಗೆ ಗೆದ್ದಲು ಹಿಡಿದ ಆಲದ ಮರ ಅಂತ ಮೊದಲು ನನಗೆ ಗೊತ್ತಿರಲಿಲ್ಲ. ನಮ್ಮಪ್ಪನಿಗೆ ಪಾಪರಾಗೋದನ್ನು ತಪ್ಪಿಸೋ ಅಂತ ಅಳಿಯಬೇಕಾಗಿತ್ತು. ಕಡೆಗೆ ನನ್ನ ತಲೆ ಕೆಡಿಸಿ ನಿಮ್ಮಿಂದ ದೂರ ಮಾಡಿದ್ರು, ಶಮಂತ ಎಸ್ಟೇಟ್ ವಿನೋದಕ್ಕೆ ಕೊಟ್ಟು ನನ್ನ ಮದುವೆನೂ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ಹಣಕ್ಕೋಸ್ಕರ ನನ್ನ ಮಾರ್ಬಿಟ್ರು ರಾಜ. ಆದರೆ ವಿನೋದ್ ನನ್ನ ಮದುವೆ ಆಗಿತ್ತು, ನನ್ನ ಜೊತೆ ಸಂಸಾರ ಮಾಡೋಕ್ಕಲ್ಲ, ನನ್ನನ್ನಿಟ್ಟು ಅಶ್ಲೀಲ ಚಿತ್ರಗಳನ್ನು ತೆಗೆದು ಮಾರಾಟ ಮಾಡೋಕೆ. ನಿಧಾನವಾಗಿ ವಿಷಯ ನನಗೆ ಗೊತ್ತಾಯ್ತು. ನನ್ನ ಹಾಗೆ ಇನ್ನೂ ಎಷ್ಟೋ ಹುಡುಗಿರಿಗೆ ಹಣ ಕೊಟ್ಟು ತಾಳಿ ಕಟ್ಟಿ ಈ ರೀತಿ ಮೋಸ ಮಾಡಿದ್ದ. ವಿಷಯ ತಿಳಿದು ನಾನು ನಮ್ಮ ತಂದೆ ಹತ್ರ ಹೋಗಿ ಗೋಳಾಡ್ದೆ. ಅದಕ್ಕೆ ನಮ್ಮ ತಂದೆ, ನನಗೆ ಸೇರ್ಬೇಕಾದ ಹಣ ಎಲ್ಲ ಸೇರಾಯ್ತು, ಈಗ ಅವನು ಹೇಳಿದ್ದಕ್ಕೆಲ್ಲ ನೀನು ಒಪ್ಕೋಬೇಕು ಅಂತ ಹೇಳಿದ್ರು. ಆವತ್ತು ನಾನು ನಿಮಗೆ ಕೇಳಿದ ಪ್ರಶ್ನೆನೆಲ್ಲ ತಿರುಗಿಸ್ ನಮ್ಮ ತಂದೆ ನನ್ನೇ ಕೇಳ್ಬಿಟ್ರು ರಾಜ, ನನ್ನೇ ಕೇಳ್ಬಿಟ್ರು. ರಾಜ, ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಊರೆಲ್ಲ ಹುಡುಕಾಡ್ದೆ, ಆದರೆ ನೀವು ಸಿಕ್ಕಲಿಲ್ಲ. ನೀವು ನಡೆಸ್ತಿರೋ ಈ ಸದನದಲ್ಲಿ ಯಾವತ್ತಾದರೂ ನಿಮ್ಮನ್ನು ಭೇಟಿ ಮಾಡ್ಬೋದು ಅಂತ ಇಲ್ಲಿಗೆ ಬಂದೆ. ರಾಜ, ಬೆಂದೋದ ಅಕ್ಕಿ ಕಾಳನ್ನು ಮತ್ತೆ ಉತ್ತು ಬಿತ್ತು ಬೆಳೆ ತೆಗೆಯೋಕ್ಕಾಗಲ್ಲ ಅನ್ನೋ ಸತ್ಯನ ನಾನೀಗ ತಿಳ್ಕೊಂಡೆ. ಆದರೆ ಒಂದು ವಿಷಯ, ನನಗೆ ಜನ್ಮ ಕೊಟ್ಟ ತಂದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ನಮ್ಮ ತಂದೆನ ಏನು ಮಾಡೋಕ್ಕಾಗಲಿಲ್ಲ. ಇಲ್ದಿದ್ರೆ ನಾನೇ ಅವ್ರನ್ನ ಕೊಲೆ ಮಾಡ್ತಿದ್ದೆ. ಡೋಂಟ್ ವರಿ ಚಿತ್ರ, ಆ ಕೆಲಸ ನಾನೇ ಮಾಡಿ ಮುಗಿಸ್ತೀನಿ. ಮಿಸ್ಟರ್ ವಿನಯ್ ಸರ್, ನಿಮ್ಮನ್ನ ಯಾಕೆ ಕರೆಸಿದ್ದು ಅಂದ್ರೆ ನಮ್ಮ ಮೌಂಟ್ ಎವರೆಸ್ಟ್ ಹೇಗೆ ಓಡ್ತಾ ಇದೆ ಈ ಸಾರಿ? ಆ ಕುದುರೆ ಮುಂದೆ ಯಾವ ಕುದುರೆನೂ ಇಲ್ಲಲ್ಲ ಸರ್. ಹಾ ಹಾ, ಹಾಗಿದ್ರೆ ಅವಳ ಮೇಲೆ ಒಂದು 50 ಲಕ್ಷ ಬೆಟ್ ಮಾಡ್ಬೋದಾ? ಜೀವನದಲ್ಲಿ ಇಂಥ ಅವಕಾಶ ಒಂದೇ ಸಾರಿ ಸರ್ ಬರೋದು. 50 ಲಕ್ಷ ಏನು, ಇಡೀ ಆಸ್ತಿನೇ ಕಟ್ಟಾಡಿ. ಯಾಕೆಂದ್ರೆ ಮೌಂಟ್ ಎವರೆಸ್ಟ್ ಕುದುರೆನ ವಿನ್ ಮಾಡೋದು ಯಾವುದು ಇಲ್ಲ. ಐ ಸಿ, ಅಂದ ಹಾಗೆ ಆ ಕುದುರೆ ಓಡಿಸ್ತಾ ಇರೋದು ನಮ್ಮ ಜೇಮ್ಸ್ ತಾನೆ? ಹೌದು ಸರ್. ಓಕೆ ದೆನ್, ಐ ಬೆಟ್ ಎವ್ರಿಥಿಂಗ್. ಮಿಸ್ಟರ್ ಜೇಮ್ಸ್, ಐ ಆಮ್ ರಾಜ ಹಿಯರ್. ಕಾರಣ ಇಲ್ಲದೆ ಈ ರಾಜ ಯಾರಿಗೂ ಫೋನ್ ಮಾಡೋದಿಲ್ಲ. ನಾಳೆ ನಡೆಯೋ ರೇಸ್ನಲ್ಲಿ ಯಾವುದೇ ಕಾರಣಕ್ಕೂ ಮೌಂಟ್ ಎವರೆಸ್ಟ್ ಕುದುರೆ ಗೆಲ್ಲಬಾರ್ದು. ಹಾಗೇನಾದರೂ ಗೆದ್ರೆ ನೀನು ಜೀವಿಸಾಯ್ತಾ ಇರೋದಿಲ್ಲ. ಅಂಡರ್ಸ್ಟ್ಯಾಂಡ್? ಬಿ ಕೇರ್ಫುಲ್. ಎಸ್. ನನ್ನ ಇಲ್ಲಿಗೆ ಆ ಕೃಪ ಕರ್ಕೊಂಡು ಬಂದ್ರಿ. ಯಾರು ನೀನು? ಯಾರು ಅಂತ ಗೊತ್ತಾಗ್ಲಿಲ್ವಾ? ಆ ಗೆಜ್ಜೆ ನೋಡು, ಈ ಚಾವಟಿ ನೋಡು, ಆ ಫೋಟೋ ನೋಡು, ಈ 2 ರೂಪಾಯಿ ನೋಟ್ ಜ್ಞಾಪಕ ಇದೆಯಾ? ಇವತ್ತು ನೀನು ಬಿಸಾಕಿರೋ 2 ರೂಪಾಯಿ ನೋಟು ಮತ್ತೆ ನಮ್ಮಿಬ್ಬರನ್ನ ಭೇಟಿ ಮಾಡಿಸುತ್ತೆ. ನೀನ್ ರಾಜ ಅಲ್ಲ? ಎಸ್, ಐ ಆಮ್ ರಾಜ. ಆವತ್ತೇ ನಾನು ನಿನ್ ಹೇಳಿದ್ದೆ, ಈ 2 ರೂಪಾಯಿ ನೋಟು ಮತ್ತೆ ನಮ್ಮಿಬ್ಬರನ್ನ ಭೇಟಿ ಮಾಡಿಸುತ್ತೆ ಅಂತ. ಆದರೆ ನಾನು ನಿನ್ನ ಈ ಸ್ಥಿತಿ ನೋಡ್ತೀನಿ ಅಂತ ತಿಳ್ಕೊಂಡಿರಲಿಲ್ಲ. ಮಿಸ್ಟರ್ ರಾಮಯ್ಯ, ನೀನು ಈ ಗತಿಗೆ ಬರೋಕ್ಕೆ ಕಾರಣ ಯಾರು ಗೊತ್ತಾ? ನಾನು. ಎಸ್.
ನಿನ್ನಂಥ ಗನಂದಾರಿ ಮನುಷ್ಯ ಈ ಪ್ರಪಂಚದಲ್ಲಿ ಬದುಕಿರಬಾರದು. ನಾನು ನಿನ್ನ ಬದುಕೋಕ್ ಬಿಡೋಲ್ಲ. ಹಾಗಂತ ನಿನ್ನ ಮಗಳಿಗೆ ಮಾತು ಕೊಟ್ಟು ಬಂದಿದ್ದೀನಿ. ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು ಅಂತ ಆಸೆನ? ನಾನು ನಡೆಸ್ತಾರೋ ಅನಾಥಾಶ್ರಮದಲ್ಲಿ ಅನಾಥೆಯಾಗಿದ್ದಾಳೆ. ದುಡ್ಡಿದೇನೋ ದುರಹಂಕಾರದಿಂದ ನೀನು ಮಾಡಿದ ಅನ್ಯಾಯಗಳೆಷ್ಟು, ದೌರ್ಜನ್ಯಗಳೆಷ್ಟು, ಅದರಿಂದ ಬೇರೆಯವ್ರಿಗಾಗಿರೋ ನೋವೆಷ್ಟು, ವೇದನೆ ಎಷ್ಟು. ಸಾಯೋಕ್ಕಿಂತ ಮುಂಚೆ ಅದು ನೀನು ಅನುಭವಿಸೋದು ಬೇಡ? ಎಸ್, ಅನುಭವಿಸ್ಬೇಕು. ನೀನು ಅನುಭವಿಸ್ಲೇಬೇಕು. ಅವತ್ತು ನಿಮ್ಮ ಮನೆಯಲ್ಲಿ ನಮ್ಮ ತಂದೆ ಕುಲಕಸಬನ ಅವಮಾನ ಮಾಡಿದೆ ಅಲ್ಲ, ಇದು ನನ್ನ ನಮ್ಮ ತಂದೆನ ನಿಮ್ಮ ಮನೇಲಿ ಅವಮಾನ ಮಾಡಿದ್ದಕ್ಕೆ, ಇದು ನನ್ನ ಜೀವನ ಹಾಳು ಮಾಡಿದ್ದಕ್ಕೆ, ಇದು ನಿನ್ನ ಕೈಯಾರ ನಿನ್ನ ಮಗಳ ಜೀವನ ಹಾಳು ಮಾಡಿದ್ದಕ್ಕೆ, ಎಸ್ ಮಿಸ್ಟರ್ ತಲಂ. ಹಾ, ಪೀಟರ್ ಅಂತ ನನ್ನ ಕಡೆಯಿಂದ ಒಬ್ಬರು ಕಳಿಸ್ತಾ ಇದ್ದೀನಿ. ಹೌದು, ಅವ್ರ ಹತ್ರ ಡೈಮಂಡ್ ಕಳಿಸ್ತಾ ಇದ್ದೀನಿ. ಹಾ, ಮಾಮೂಲಿ ಜಾಗ. ಓಕೆ, ಮಿಕ್ವಿಷನ ಆಮೇಲೆ ಮಾತಾಡ್ತೀನಿ. ಬಾಯ್ ಪೀಟರ್. ಹಾ, ಸೀದಾ ಮ್ಯಾಂಗ್ಳೂರ್ಗೆ ಹೋಗು. ಮ್ಯಾಂಗ್ಳೂರ್ ಹಾರ್ಬರ್ನಲ್ಲಿ ಈ ಕಡೆಯವ್ರು ನಿನ್ನ ಮೀಟ್ ಮಾಡ್ತಾರೆ. ಅವ್ರಿಗೆ ಡೈಮಂಡ್ಸ್ನ ಹ್ಯಾಂಡ್ ಓವರ್ ಮಾಡಿಬಿಡು. ಓಕೆ ರಾಜ. ಬಿ ಕೇರ್ಫುಲ್. Be careful. Don't worry. ದೊಡ್ಡ ಗಂಡ ಅಂತರ ಏನಾಯ್ತು? ನಮ್ ಪೀಟರ್ನ ಪೊಲೀಸರು ಹಿಡಿದ್ಬಿಟ್ರು. ಹೌದಾ, ವೆರಿ ಗುಡ್. ಪೀಟರ್ ಬಹಳ ದಿವಸದಿಂದ ರೆಸ್ಟ್ ಬೇಕು ರೆಸ್ಟ್ ಬೇಕು ಅಂತ ಹೇಳ್ತಾ ಇದ್ದ. ಸ್ವಲ್ಪ ದಿವಸ ಇದು ಬರ್ಲಿ ಬಿಡು. ರಾಜ, ನಮ್ ಪೀಟರ್ನ ಪೊಲೀಸರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ನೀನೇನು ಹೀಗೆ ಹುಡುಕಾಟ ಆಡ್ತಾ ಇದ್ಯಾ? ಸೋಮಯ್ಯ ಸರ್, ನಾನೊಂದು ಕವರ್ ಕೊಟ್ಟಿದ್ದಲ್ಲ, ಅದನ್ನ ಪೋಸ್ಟ್ ಮಾಡಿದ್ಯಾ? ಅದನ್ನ ಪೋಸ್ಟ್ ಮಾಡಿಬಿಟ್ಟೆ ಸರ್. ಸ್ಟ್ಯಾಂಪ್ ಎಷ್ಟಾಯ್ತು? 1.85 ರೂಪಾಯಿ ಸರ್. ವೆರಿ ಗುಡ್, ಹೋಗು. ಸರಿ ಸರ್. ರಾಜ, ನಾನು ಹೇಳಿದ್ ಕೇಳಿಸಿಲ್ವಾ ನಿನಗೆ? ಈ ರಾಜನ್ ಯಾರು ಅರ್ಥನೇ ಮಾಡ್ಕೊಡಲ್ಲ ಅಂತೀರಲ್ಲ, ಇಂಡಿಯನ್ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ ಅವರು ಪಾರ್ಸೆಲ್ನ ಭಾರ ಎಷ್ಟಿದೆ ಅಂತ ನೋಡ್ತಾರೆ ಹೊರತು ಒಳಗಡೆ ಏನಿದೆ ಅಂತ ನೋಡಲ್ಲ. ಸೊ 3 ಲಕ್ಷ ರೂಪಾಯಿ ವಜ್ರ ಕೇವಲ 180 ಪೈಸಾ ಖರ್ಚಿನಲ್ಲಿ ಸೇರ್ಬೇಕಾದ ಜಾಗ ಹೋಗಿ ಸೇರಿದೆ. ನಾನು ಪೀಟರ್ ಹತ್ರ ಕೊಟ್ಟು ಕಳಿಸಿದ್ದು ಬರೀ ನಕಲಿ ವಜ್ರ, ಡೂಪ್ಲಿಕೇಟ್. ಅಂಡರ್ಸ್ಟ್ಯಾಂಡ್? ಪೀಟರ್, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ, ಮರ್ಯಾದೆ ಸರೆಂಡರ್ ಆಗ್ಬಿಡು. ಪೀಟರ್, ಜೀವದ ಮೇಲೆ ಆಸೆ ಇದ್ರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ, ಮರ್ಯಾದೆಯಾಗಿ ನಾನು ಸರೆಂಡರ್ ಆಗ್ಬಿಡು. ಬೇಡ,
ಬೇಡ. ರಾಜ ನಿನ್ನ ಕೆಲಸ ತಪ್ಪು ಸರಿ, ಆ ದೇವರೇ ತೀರ್ಮಾನಿಸ್ತ. ನಾವಂತೂ ನಿಮ್ಮ ಜೊತೆ ಕೊನೆ ಉಸಿರಿರೋವರೆಗೂ ಸ್ನೇಹಿತರಾಗೇ ಇರ್ತೀವಿ. ಪಿತಾನಾಮತ್ತು ಸುತಾನಾಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ನಿನ್ನ ಆತ್ಮವು ಹಿತನಲ್ಲಿ ಸೇರಬೇಕು, ನಿನ್ನ ಆತ್ಮಕ್ಕೆ ಸುಖಶಾಂತಿ ಸಿಗಬೇಕು. ಆಮೇನ್ ಆಮೇನ್ ಆಮೇನ್. ಪೀಟರ್, ನನ್ನಿಂದ ಎಂಥ ಅನಾಹುತ ಆಗೋಯ್ತು. ಅನ್ಯಾಯವಾಗಿ ನನ್ನೇನು ಕಳ್ಕೊಂಬಿಟ್ರೆ ದಯವಿಟ್ಟು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪೀಟರ್. ಪ್ಲೀಸ್ ಫರ್ಗಿವ್ ಮೀ. ಆದರೆ ಪೀಟರ್, ನಿನ್ನ ಸಾವಿಗೆ ಕಾರಣನಾದ ಆ ಶಂಕರ್ ಮೇಲೆ ನಾನು ಸೇಡು ತೀರಿಸ್ಕೊಳ್ತೆ ಬಿಡೋದಿಲ್ಲ. ಇಟ್ ಈಸ್ ಎ ಪ್ರಾಮಿಸ್. ರಾಜ, ನೀನು 1000 ಹೆಡೆ ಸರ್ಪ ಅಂತ ಹೇಳ್ಕೊತಿದ್ಯಲ್ಲ, ಅದ್ರಲ್ಲಿ ಈಗಾಗಲೇ 1 ಹೆಡೆನ ತೆಗೆದು ಬಿಟ್ಟಿದ್ದೀನಿ. ಬಾಕಿ ಹೆಡೆಗಳನ್ನ ತೆಗೆಯೋಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಶಂಕರ್, ನನ್ನ ಪೀಟರ್ನ ನನ್ನಿಂದ ದೂರ ಮಾಡಿದೆ ಅಲ್ಲ, ಒಂದು ಕ್ಷಣದಲ್ಲಿ ನಾನು ನಿನ್ನ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ಆದರೆ ಆ ರೀತಿ ನಾನು ಮಾಡೋದಿಲ್ಲ. ಯಾಕೆ ಗೊತ್ತಾ, ನಾನು ನನ್ನ ಪೀಟರ್ನ ಕಳ್ಕೊಂಡು ಯಾವ ರೀತಿ ಚಿತ್ರವಧೆ ನೋವನ್ನು ಅನುಭವಿಸ್ತಿದ್ದೀನೋ ಅದಕ್ಕಿಂತ ಹೆಚ್ಚಿನ ಚಿತ್ರವಧೆ ನೋವನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿನ್ನ ಹೆಂಡತಿನ ಕಳ್ಕೊಂಡು ನೀನು ಅನುಭವಿಸ್ತೀಯ. ಇಟ್ ಈಸ್ ಡೆಫಿನೆಟ್. ಹಾ
ಏನಂದ್ರೆ ಮನೆಗೆ ಬಂದಾಗ್ನಿಂದ ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನ್ ವಿಷಯ? ಏನೂ ಇಲ್ಲ. ಬನ್ನಿ ಊಟ ಮಾಡೋಣ. ನನಗೆ ಊಟ ಬೇಡ. ಬೇಡ ಅಂದ್ರೆ ಹೇಗೆ? ನಂಗೆ ಹಸಿವಾಗ್ತಾ ಇದೆ. ಪುಷ್ಪ, ನನ್ನ ಪ್ರಾಬ್ಲಮ್ ನಿನ್ಗೆ ಅರ್ಥ ಆಗೋದಿಲ್ಲ, ನೀನೋಗಿ ಊಟ ಮಾಡು. ಆ, ಈಗ ಗೊತ್ತಾಯ್ತು, ನಿಮಗೆ ಕಟ್ಕೊಂಡು ಹೆಂಡತಿಗಿಂತ ಆ ಪೊಲೀಸ್ ಉದ್ಯೋಗನೇ ಹೆಚ್ಚಾಯ್ತು. ಹಾಗಲ್ಲ ಪುಷ್ಪ, ನನಗೆ ನೀನು ಬೇಕು, ನಾನು ಉದ್ಯೋಗನೂ ಬೇಕು. ಅದಕ್ಕೆ ಎಷ್ಟು ಚಿಂತೆಯಲ್ಲಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ನೀನಿವತ್ತು ವರಲಕ್ಷ್ಮಿ ಹತ್ರ ಬೇಡ್ಕೊಂಡಿಯಲ್ಲ. ಓ, ಅದಕ್ಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಯಾವ ಹೆಣ್ಣೆ ಆದ್ರೂ ಮುತ್ತೈದೆಯಾಗಿ ಸಾಯ್ಬೇಕು ಅಂತ ಆಸೆ ಪಡ್ತಾಳೆ. ಆ ರೀತಿ ಆಗ್ಬಾರ್ದು ಅಂತಾನೆ ನಾನು ಇಷ್ಟ ಹೆದರ್ಕೊಂಡಿರೋದು. ಈಗ ಬಂದಿರೋ ಪ್ರಾಬ್ಲಮ್ಗೆ ಆ ರಾಜನೇ ಕಾರಣ. ಸಾಕು ಸಾಕು, ಯಾವಾಗ್ಲೂ ರಾಜ ರಾಜ. ಅವನಿವತ್ ನನ್ನ ಹತ್ರ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ತಾನೆ? ನಾನ್ ಇಂಥ ಕಡೆ ಕೊಲೆ ಮಾಡ್ತೀನಿ, ದರೋಡೆ ಮಾಡ್ತೀನಿ, ನೀನ್ ಗಂಡ್ಸಾಗಿದ್ರೆ ಬಂದ್ ಹಿಡ್ಕೋ ಅಂತಾನೆ. ನಾನ್ ಗಂಡ ಏನು ಅಂತ ಹೇಳಿಯಲ್ಲ, ಅವನ್ ಬರ್ಲಿ ನಾನೇ ಸುಟ್ಟು ಬಿಡ್ತೀನಿ. ಬನ್ನಿ ಊಟ ಮಾಡೋಣ. ಹಲೋ, ಇನ್ಸ್ಪೆಕ್ಟರ್ ಶಂಕರ್ ಹಿಯರ್. ಐ ಆಮ್ ರಾಜಾ ಸ್ಪೀಕಿಂಗ್. ಇಷ್ಟು ರಾತ್ರಿ ಲಾಕ್ ಫೋನ್ ಮಾಡಿದೆ. ಈ ರಾಜನ ನೀವ್ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀರಲ್ಲ ಮಿಸ್ಟರ್ ಶಂಕರ್. ಕಾರಣ ಇಲ್ಲದೆ ಈ ರಾಜ ಫೋನ್ ಮಾಡೋದಿಲ್ಲ. ಈಗ ನಾನು ಯಾಕೆ ನಿಮಗೆ ಫೋನ್ ಮಾಡಿದೆ ಅಂತಂದರೆ, ನಮ್ಮ ಏರಿಯಾ ಬ್ಯಾಂಕ್ನಲ್ಲಿ ತುಂಬ ಹಣ ಇದೆಯಂತೆ. ನನ್ನ ಸ್ನೇಹಿತರೆಲ್ಲ ಕೈ ಖರ್ಚು ಕಾಸಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಿಮಗೊಂದು ಮಾತು ಹೇಳಿ ಅಲ್ಲಿರೋ ಹಣನ ಸ್ವಲ್ಪ ತಗೋಣ ಅಂತ ಇದ್ದೀನಿ. ಶಂಕರ್, ನೀ ತುಂಬ ಮಾತಾಡ್ತೀಯ, ವಯಸ್ಸಿಗೆ ಮೀರಿ ಮಾತಾಡ್ತೀಯ. ನೋಡ್ ಮರಿ, ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು. ಐ ಮೀನ್ ಟಾಕ್ ಲೆಸ್ ವರ್ಕ್ ಮೋರ್. ಏನೋ ರಾಜ, ಬ್ಯಾಂಕ್ ಹೋಗ್ತೀನಿ ಅಂತೀಯ, ದರೋಡೆ ಅಂತೀಯ, ಇನ್ಸ್ಪೆಕ್ಟರ್ಗೂ ಫೋನ್ ಮಾಡ್ತಿದ್ದೀಯ. ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲೋ. ಕರೆಕ್ಟ್, ಈ ರಾಜನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಏನಂದ್ರೆ ನೀವು ಹೋಗ್ಲೇಬೇಕಾ? ಏನೊಳ್ಳೆ ಹುಚ್ಚಿ ತರ ಕೇಳ್ತಾ ಇದೀಯಾ? ಸುಮ್ನೆ ಕೇಳಿದೆ, ನೀವು ಹೋಗಿ ಬನ್ನಿ ತಗೊಳ್ಳಿ. ಏನಿಲ್ಲ, ಗಾಳಿಗೆ ಫೋಟೋ ಕೆಳಗಡೆ ಬಿದ್ದೋಯ್ತು. ಅಯ್ಯಯ್ಯೋ, ನೋಡು ನೀನೇನು ಹೆದರ್ಕೋಬೇಡ, ಕಿಟಕಿ ಬಾಗಿಲುಗಳನ್ನೆಲ್ಲ ಭದ್ರವಾಗಿ ಹಾಕು, ಯಾರಾದರೂ ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗಿಬೇಡ, ಫೋನ್ ರಿಂಗ್ ಆದ್ರೆ ಫೋನ್ ಎತ್ತಕ್ ಹೋಗ್ಬೇಡ. ಗೊತ್ತಾಯ್ತಾ? ಯಾಕ್ರಿ ಏನೇನೋ ಹೇಳ್ತಾ ಇದ್ದೀರಾ? ಏನಿಲ್ಲ, ನೀನು ಒಬ್ಳೇ ಇರ್ತೀಯಲ್ಲ ಅದಕ್ಕೆ ಹೇಳ್ದೆ. ಬರ್ಲಾ? ಹಲೋ, ನಮಸ್ಕಾರ ಅಮ್ಮ, ನಾ ರಾಜ ಮಾತಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಶಂಕರ್ ಇದ್ದಾರಾ? ಇದ್ದಾರೆ. ಸುಳ್ಳು, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಈಗ ತಾನೇ ಅವ್ರು ನಮ್ಮ ಏರಿಯಾ ಬ್ಯಾಂಕ್ ಕಳಿಸ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ಯಾಕೆ ಫೋನ್ ಮಾಡಿದೆ ಅಂತಂದ್ರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವೇ, ಆತ್ಮೀಯರಾದವ್ರಿಗೆ ಏನಾದರೂ ಕೊಡೋದು ನಮ್ಮ ಸಂಪ್ರದಾಯ. ನೀವು ನನಗೆ ತುಂಬ ಆತ್ಮೀಯರು, ಹೊನ್ನು ಕೊಡೋ ಜಾಗದಲ್ಲಿ ಹೂ ಕೊಡೋಣ ಅಂತ ನನಗೆ ತಿಳಿದವ್ರು ಒಬ್ಬರ ಹತ್ರ ನಿಮಗೋಸ್ಕರ ಹೂ ಕಳಿಸ್ಕೊಡ್ತಾ ಇದ್ದೀನಿ. ಐ ಮೀನ್ ಎ ಫ್ಲವರ್ ಬಕ್ಕೆ. ಆದರೆ ಒಂದು ಮಾತಮ್ಮ, ತಂದುಕೊಡೋ ಮನುಷ್ಯ ಒಂಥರ ಮನುಷ್ಯ, ಯಾವುದಕ್ಕೂ ಹುಷಾರಾಗಿರಿ. ಬರಲಮ್ಮ, ನಮಸ್ಕಾರ. Thank you.
ದೇವ್ರೆ, ನನ್ ಗಂಡಂಗೆ ಏನು ಆಗ್ದಿರೋ ಹಾಗೆ ನೀನೇ ಕಾಪಾಡ್ಬೇಕು. ರಾಜಾ ಅವರು ಈಗ ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಸರ್ ಸೌಮ್ಯ, ಹೋದ ಕೆಲಸ ಏನಾಯ್ತು? ಕೊಟ್ಟು ಬಂದೆ. ಆಕೆನೇ ತಗೊಂಡ್ರ? ಹೌದು ಸರ್, ಬಾಗಿಲು ತೆಗೆದ್ರು, ಬೊಕ್ಕೆ ತಗೊಂಡ್ರು, ದಡಾರ್ ಅಂತ ಬಾಗಿಲಾಕ್ಬಿಟ್ರು ಸರ್. ಹೌದಾ? ಹೌದು ಸರ್, ಆಕೆ ಮೊದಲೇ ಹೆದರ್ಕೊಳ್ಳೋ ಹೆಂಗ್ಸು, ಈ ಬೊಕ್ಕೆ ನೋಡಿದ ತಕ್ಷಣ ಇನ್ನೂ ಹೆದರ್ಕೊಂಡ್ಬಿಟ್ರು ಸರ್. ಅದು ಅಲ್ಲದೆ ಆಕೆ ಪಾಪ ಗರ್ಭಿಣಿ ಬೇರೆ ಸರ್. ವಾಟ್? ಏನಂದೆ, ಆಕೆ ಗರ್ಭಿಣಿನಾ? ಹೌದು ಸರ್. ಮೈ ಗಾಡ್. ಡಾಕ್ಟರ್ ಪ್ರಭಾಕರ್ ಇಸ್ ದೇರ್? ಆಸ್ಕ್ ಹಿಮ್ ಟು ಗೆಟ್ ಅಪ್. ಬೇಗ ಬರು, ಕಳು. ನಂಬರ್ 10 ಫೋರ್ತ್ ಕ್ರಾಸ್, ಗೋಕುಲ್ ಕಾಲೋನಿ. ಐ ಸೆಡ್ ಗೋಕುಲ್ ಕಾಲೋನಿ. ಹಲೋ, ಹಲೋ ಡಾಕ್ಟರ್ ರಾಮಚಂದ್ರ.
ನಾನು ರಾಜ ಮಾತಾಡ್ತಿದ್ದೀನಿ. ರಾಜ ಅಲ್ಲಿ ಬಂದ್ರಲ್ಲ, ಏನ್ ನಡೀತು? ಕೂತ್ಗೆ ಕತ್ತಿನೇ ಹಾಕ್ತಾನೆ ಅನ್ಕೊಂಡಿದ್ದೆ, ಹಾರನೇ ಹಾಕ್ಬಿಟ್ಟ. ರಾಧ, ಮೋಸ ಹೋಗಿದ್ ನೀನ್ ಮಾತ್ರ ಅಲ್ಲ, ನಾನು ಕೂಡ. ನಿನ್ನ ಗಂಡ ಒಬ್ಬ ಕೊಲೆಗಾರ ಅಂತ ಬಿಡಕ್ಕೂ ಆಗ್ತಾ ಇಲ್ಲ, ಮನುಷ್ಯತ್ವದಿಂದ ಹಿಡಿಯಕ್ಕೂ ಆಗ್ತಾ ಇಲ್ಲ. ರಾಧ, ನಿನ್ ಗಂಡ ಒಬ್ಬ ಗೋಮುಖ ವ್ಯಾಘ್ರ, ಅವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ, ಆದ್ರೂ ಅವನ್ನ ಹಿಡಿದೇ ಬಿಟ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ನೋಡು ರಾಧ, ಈ ಜಗತ್ತಿನಲ್ಲಿ ಹೆಣ್ಣಿಗೆ ಮನಸೋಲ್ದೇ ಇರೋ ಗಂಡೇ ಇಲ್ಲ ಅನ್ನೋ ಸತ್ಯ ತಿಳ್ಕೊಂಡೇ ನಮ್ಮ ಡಿಪಾರ್ಟ್ಮೆಂಟು ನಿನಗೆ ಈ ಜವಾಬ್ದಾರಿಯುತವಾದ ಕೆಲಸ ವಹಿಸಿರೋದು. ಇಂಥ ಜವಾಬ್ದಾರಿಯುತವಾದ ಕೆಲಸ ಯಾಕೆ ಕೊಟ್ರು ಅಂತ ನೆನೆಸ್ಕೊಂಡ್ರೆ ನನಗೆ ಸಂಕಟ ಆಗ್ತಿದೆ. ಏನ್ ಹೇಳ್ತಾ ಇದೀಯಾ? ಹೌದು ಶಂಕರ್, ಅವ್ರನ್ನ ಅರ್ಥ ಮಾಡ್ಕೊಳಕ್ ಮುಂಚೆ ಹಿಡಿಬೇಕು ಅನ್ಕೊಂಡೆ. ಅರ್ಥ ಮಾಡ್ಕೊಂಡ್ಮೇಲೆ ಹಿಡಿಯೋಕಾಗಲ್ಲ ಅಂತ ಹೇಳ್ತಾ ಇದೀಯಾ? ಅದ ಸೆಂಟಿಮೆಂಟ್ ಅನ್ನೋ ಹೆಸರಿನಲ್ಲಿ ಅವನು ಮಾಡ್ತಿರೋ ತಪ್ಪುಗಳನ್ನೆಲ್ಲ ನೀನು ಮುಚ್ಚಿಡ್ತಿದ್ಯಾ? ನೋ, ಇಟ್ಸ್ ವೆರಿ ಬ್ಯಾಡ್. ಇವತ್ತು ನನ್ನ ಹೆಂಡತಿ ಗರ್ಭಿಣಿ ಆಗದೇ ಇದ್ದಲ್ಲಿ ಅವಳ ಗತಿ ಏನಾಗ್ತಿತ್ತು ಅಂತ ಗೊತ್ತಾ ನಿನಗೆ? ಅಷ್ಟೇ ಯಾಕೆ? ನಾಳೆ ನೀನು ಅವನ ಹಿಡ್ಕೊಡ್ತೀಯ ಅನ್ನೋ ಸತ್ಯ ಅವನು ಗೊತ್ತಾದ್ರೆ ನಿನ್ ಗತಿ ಏನು ನಿನಗೆ ಗೊತ್ತಾ? ಈಗ ಅರ್ಥ ಆಯ್ತು ಎಂತ ಜವಾಬ್ದಾರಿಯುತವಾದ ಕೆಲಸನಾದ್ರೂ ಹೆಣ್ಣಿನ ಕೈ ಕೊಟ್ರೆ ಕೋತಿ ಆಟ ಆಗುತ್ತೆ ಅಂತ. ಶಂಕರ್, ನನ್ನ ರಾಜನಲ್ಲಿ ನೀವು ಹೇಳೋ ಆ ಕೆಟ್ಟ ರಾಜ ಇರೋದೇ ನಿಜ ಆದ್ರೆ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ವಿಷಯನೂ ನಾನು ನಿಮಗೆ ಕೊಡ್ತೀನಿ. ಹೆಣ್ಣಿಗೆ ಎಲ್ಲ ಭಾಗ್ಯಕ್ಕಿಂತಲೂ ತಾಳಿ ಭಾಗ್ಯನೇ ದೊಡ್ಡದು. ಈಗ ಆ ತಾಳಿಗೆ ಒಂದು ಶೋಧನೆ. ಶಂಕರ್ ಏನ್ ಹೇಳ್ದ? ನಿಮ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಆದಷ್ಟು ಬೇಗ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ರಾಧಾ ಏನ್ ಹೇಳಿದ್ಲು? ಎಲ್ಲಾ ಭಾಗ್ಯಕ್ಕಿಂತಲೂ ತಾಳಿ ಭಾಗ್ಯನೇ ದೊಡ್ಡದು, ಈಗ ಆ ತಾಳಿಗೇನೆ ಒಂದು ಶೋಧನೆ ಬಂದಿದೆ ಅಂತ ಹೇಳಿದ್ರು. ಇನ್ಸ್ಪೆಕ್ಟರ್ ಶಂಕರ್ ಇಲ್ಲಿ ಬರ್ತಾನೆ, ಅದಕ್ಕಿಂತ ಮುಂಚೆ ನಾನಿನ ಹತ್ರ ಸ್ವಲ್ಪ ಮಾತಾಡಬೇಕು. ರಾಧಾ, ಶಂಕರ್ ಹತ್ರ ನೀನು ಎಲ್ಲಾ ಭಾಗ್ಯಕ್ಕಿಂತನೂ ತಾಳಿ ಭಾಗ್ಯನೇ ದೊಡ್ಡದು, ಇವತ್ತು ಆ ನಿನ್ನ ತಾಳಿಗೆ ಶೋಧನೆ ಬಂದಿದೆ ಅಂತ ಹೇಳಿದ್ದೆ ಅಂತಲ್ಲಮ್ಮ, ನಿಜವಾಗ್ಲೂ ಆ ಶೋಧನೆ ನಿನಗಲ್ಲ ರಾಧಾ, ನನಗೆ. ರಾಧಾ, ಯಾಕಮ್ಮ ಹೀಗೆ ಮಾಡಿದೆ? ನಿನ್ನ ಪ್ರೀತಿ ಬಯಸಿ ನಿನ್ನ ಹಿಂದೆ ನಾನಾ ಬಂದೆ, ನೀನಾಗೆ ಬಂದೆ, ಪ್ರೀತಿಸ್ತೀನಿ ಹಿಂದೆ, ಮದುವೆ ಆದೆ. ಆದರೆ ಈಗ ಬರಡಾಗಿದ್ದ ನನ್ನ ಬಾಳಿನ ಮೈದಾನದಲ್ಲಿ ನೀನಾಗೆ ಬಂದು ಆಸಕ್ತಿ ಅಕ್ರೆಯನ್ನು ನೀರು ಗೊಬ್ಬರ ಹಾಕಿ ಪ್ರೀತಿಯನ್ನು ಗುಲಾಬಿ ಗಿಡ ನೆಟ್ಟೆ. ಅಚ್ಚಿಗಿರಿ ಬೆಳೆದು ಅರಳುತ್ತಿರುವಾಗ ಅದನ್ನ ನಿನ್ನ ಕೈಯಾರ ನೀನೇ ಕಡ್ದಾಕ್ತೀಯ. ಇದು ನ್ಯಾಯನ ರಾಧಾ? ಹೇಳು, ಯಾಕಮ್ಮ ಹೀಗೆ ಮಾಡಿದೆ? ಇದೇ ನೋಟ, ಈ ನೋಟಾನೇ ನನ್ನಲ್ಲಿ ಪ್ರೀತಿನೋ ಬೆಳಕು ತಂತು. ಈಗ ಅದೇ ನೋಟ ಆ ಬೆಳಕನ್ನು ಆರಿಸೋಕ್ ನೋಡ್ತಾ ಇದೆಯಾ? ಪ್ರೇಮ ಪ್ರೀತಿಗೆ ಒಂದು ದೊಡ್ಡ ಇತಿಹಾಸನೇ ಇದೆ ಅಂತ ಅವತ್ತು ನೀನೇ ಹೇಳಿದೆ. ಆದರೆ ಆ ಪ್ರೇಮಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ, ಬಲವಾದ ಶಕ್ತಿ ಇದೆ ಅಂತ ನೀನು ತಿಳ್ಕೊಳ್ಳಿಲ್ವಲ್ಲ ರಾಧ. An ordinary man lives the life,
but a man in love feels the life. Even for a fraction of 1 second, he smells the life. Radha, na ninmelitta aasege preetige idena ninnanu kuda udugare. ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ರಾಧಾ, ಆದರೆ ನನ್ನ ನಂಬ್ಕೊಂಡು 4 ಜನ ಇದ್ದಾರಲ್ಲ, ಅವ್ರ ಗತಿ ಏನು? ಅವ್ರನ್ನೇ ನಂಬ್ಕೊಂಡಿರೋ ಅವ್ರ ಸಂಸಾರದ ಗತಿ ಏನು? ನನ್ನನ್ನು ಬಿಡು, ನಾನೊಬ್ಬ ಅನಾಥ. ಆದರೆ ಅವರು ಅವ್ರನ್ನ ನಾನು ಕಾಪಾಡಬೇಕು. ಎಸ್, ನಾನು ಅವ್ರನ್ನ ಕಾಪಾಡಲೇಬೇಕು. ಆದರೆ ಅದಕ್ಕಿರೋದು ಒಂದೇ ದಾರಿ ರಾಧಾ, ನೀನು ಸಾಯ್ಬೇಕು. ನಾನು ನಿನ್ನ ಸಾಯಿಸಲೇಬೇಕು. ಆದರೆ ಹಾಗೆ ಮಾಡೋಕ್ಕೆ ನನ್ನಿಂದ ಆಗೋದಿಲ್ಲ ರಾಧಾ. ಯಾಕೆಂದರೆ ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಐ ಲವ್ ಯು. ಬದುಕಿರೋವಾಗಲೇ ಪೊಲೀಸ್ನವ್ರು ಕೈಗೆ ಸಿಕ್ಕಾಕೊಳ್ಳೋದಕ್ಕಿಂತ ಮನಸಾರ ಪ್ರೀತಿಸಿದವಳ ಕೈ ಸಿಕ್ಕಿ ಸಾಯೋದ್ರಲ್ಲಿ ಒಂಥರ ಸುಖ ಇದೆ. ಒಂಥರ ಸುಖ ಇದೆ. ಆ ಸುಖನ ಅನುಭವಿಸೋದಿಕ್ಕೆ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡು ರಾಧ, ಪ್ಲೀಸ್. ನಾನು ಖಂಡಿತವಾಗ್ಲೂ ಹೆಮ್ಮೆ ಪಡ್ತೀನಿ, ಸಂತೋಷ ಪಡ್ತೀನಿ. ನನ್ನ ಅಳಿಸೋದು ಉಳಿಸೋದು ನಿನ್ನ ಕೈಲಿದೆಮ್ಮ. ಯಾವುದಕ್ಕೂ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಪ್ಪ. ನಿನ್ನ ನಿರ್ಧಾರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ರಾಜಾ, 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 ಪೇಪರ್ ನೋಡಿದ್ಯಾ? ರಾಧಾ ಸಾಯಕ್ ಮುಂಚೆ ನಮ್ಮ ಬಗ್ಗೆ ಎಲ್ಲ ವಿವರಗಳನ್ನು ಪೊಲೀಸರು ಹೇಳ್ತಾಳಂತೆ. ಈಗೆಲ್ಲಿದ್ದಾಳೆ? ವಿಜಯ ಆಸ್ಪತ್ರೆಯಲ್ಲಿ. ರಾಜಾ, ರಾಜಾ, ದಯವಿಟ್ಟು ನೀನು ಅಲ್ಲಿ ಹೋಗ್ಬೇಡ. ನೀನು ಅಲ್ಲಿ ಹೋಗೋಕ್ಕೂ ಆಗೋಲ್ಲ, ಅಲ್ಲಿ ತುಂಬ ಪೊಲೀಸ್ನವ್ರು ಇದ್ದಾರೆ. ನನ್ನ ಮಾತು ಕೇಳು ಪ್ಲೀಸ್. ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನಾನು ಯಾರು ತಡಿಬೇಡಿ ಪ್ಲೀಸ್. ಐ ಥಿಂಕ್ ಮೈ ಟೈಮ್ ಹ್ಯಾಸ್ ಕಮ್. ರಾಜಾ, ದಯವಿಟ್ಟು ಹಾಗೆ ಹೇಳಬೇಡ. ನಾವಿದ್ದರೂ ನಿನ್ನ ಜೊತೆನೆ, ಸತ್ರು ನಿನ್ನ ಜೊತೆನೆ. ಫ್ರೆಂಡ್ಸ್, ಇಷ್ಟು ದಿವಸ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ನೀವು ಇವತ್ತು ನನ್ನ ಬಿಟ್ಟು ಹೋಗೋ ಕಾಲ ಬಂದಿದೆ ಅಂತ ಕಾಣಿಸುತ್ತೆ. ಅಯ್ಯೋ ಹುಚ್ಚರ, ಇಷ್ಟು ದಿವಸ ನೀವೆಲ್ಲ ನನ್ನ ಜೊತೆಲೇ ಇದ್ರಿ, ಆದರೆ ಈಗ ನಿಮ್ಮ ನಿಮ್ಮ ದಾರಿ ನೀವೇ ನೋಡ್ಕೋಬೇಕು ಅಂತ ಕಾಣುತ್ತೆ. ನಾನು ಬೇಕಾದಷ್ಟು ಅಪರಾಧಗಳನ್ನ ಮಾಡಿದ್ದೀನಿ, ಆ ಅಪರಾಧಕ್ಕೆಲ್ಲ ಶಿಕ್ಷೆ ನಾನೇ ಅನುಭವಿಸ್ತೀನಿ. ರಾಜಾ ನೋಡಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇರೋದಾದರೆ ಈ ಪೆಟ್ಕೆಲಿರೋ ಹಣ ತಗೊಂಡು ಹೊಸ ಬದುಕನ್ನ ಪ್ರಾರಂಭಿಸಿ. ಹಾ, ಚಿನ್ನಿನ್ ಕೇಳ್ದೆ ಅಂತ ಹೇಳಿ. ವಿಶ್ ಯು ಆಲ್ ದ ಬೆಸ್ಟ್.
ಸೋಮಯ್ಯ, ಏನು ಯೋಚನೆ ಮಾಡ್ತಿದೀಯ? ಎಲ್ಲಾರನ್ನೂ ಕಳಿಸ್ಬಿಟ್ಟ ನನ್ಗತಿ ಏನು ಅಂತ ಯೋಚನೆ ಮಾಡ್ತಿದೀಯ? ಹೆದರ್ಕೋಬೇಡ, ನಿನ್ನ ಕಡೆವರೆಗೂ ನನ್ನ ಜೊತೆಲಿ ಇರಬೇಕು ಅನ್ನೋದೇ ನನ್ನ ಆಸೆ. ಪರವಾಗಿಲ್ಲ ತಾನೆ? ಹಲೋ. ಹಾಂ ಹಾಂ ಹಾಂ, ಒಂದು ನಿಮಿಷ ಸರ್. ನ್ಯೂ ಇಯರ್ ಫಂಕ್ಷನ್ಗೋಸ್ಕರ ಚರ್ಚಲ್ಲಿ ಎಲ್ಲ ಕಾಯ್ತಿದ್ದಾರಂತೆ. ಬರ್ತೀನಿ ಅಂತ ಹೇಳಿ ಫೋನ್ ಇಡು. ಒಳಗಡೆ ಹೋಗೋಕೆ 15 ನಿಮಿಷ ಬೇಕು. ಆಯ್ತು ಸರ್. ನನ್ನ ಕೆಲಸ ಮಾಡಿ ಮುಗಿಸೋಕೆ 10 ನಿಮಿಷ ಬೇಕು, ಬರೋಕೆ 15 ನಿಮಿಷ ಬೇಕು. ಓಕೆ ಸರ್. ಅಷ್ಟರಲ್ಲಿ ಗಾರ್ಡನ್ ರೆಡಿ ಮಾಡಿಟ್ಕೋ. ಸರಿ ಸರ್. ಹೇಮಂತ್ ಕಾ, ಎಲ್ಲಿ ಹೋಗ್ತಿದ್ಯಾ? ನಿಂದೊಳೆ ರಾಮಾಯಣ ಆಯ್ತಲ್ಲ, ಹೋಗ. ಇಷ್ಟೊಂದು ಪೊಲೀಸ್ ನಿನಗೆ ಯಾಕೆ? ಗೌರ್ನರ್ ಬರ್ತಾರೆ ಅಂತ ಹೋಗ. ಯಾ ಕಡೆ ಏನು ಅವ್ರಿಗೂ ಗೂರ್ಲಿರ್ಬೇಕು. ಐಡೆಂಟಿ ಪ್ಲೀಸ್. ಥ್ಯಾಂಕ್ ಯು. ಗುಡ್ ನೈಟ್ ಸರ್. ನಂಬರ್ ಮಾಡಿದ್ದೇನೆ. ಬಂದ್ಮೇಲೆ ನಾನು ಮಾಡ್ತಾ ಇದ್ದ ಕೊಲೆ, ಸುಲಿಗೆ, ಅಪರಾಧ, ನನ್ನ ಎಲ್ಲ ನಡತೆಗಳಿಗೂ ಒಂದು ಮುಕ್ತಾಯ ಹಾಡಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನು ಹಾಗೆ ಮಾಡೋಗ್ಬಿಡದೆ ನನ್ನ ಈ ಸ್ಥಿತಿಗೆ ತಂದ್ಬಿಟ್ಟಿಲ್ಲ ರಾಧಾ. ನೀನ್ ಮಾತಾಡ್ಕೊಡ್ತು. ಐ ಆಮ್ ಸಾರಿ, ಐ ಆಮ್ ಸಾರಿ.
ವೆಲ್ ಡನ್ ಮಿಸ್ಟರ್ ರಾಜಾ, ವೆಲ್ ಡನ್. ಇಷ್ಟು ದಿನ ನೀನು ಮಾಡಿದ ಕೊಲೆಗಳಿಗೆ ನಮ್ಮ ಹತ್ರ ಎವಿಡೆನ್ಸ್ ಆಗಲಿ ಐ ವಿಟ್ನೆಸ್ ಆಗಲಿ ಇರಲಿಲ್ಲ. ನಿನಗೊಂದು ವಿಷಯ ಗೊತ್ತಾ, ಕೊಲೆಗಾರ ನಮ್ಮ ಹತ್ರ ಸಿಕ್ಕಾಕೊಂಡ್ರೆ ಅವನು ಹೇಗೆಲ್ಲ ಕೊಲೆ ಮಾಡ್ರ ಅಂತ ನಾವು ಅವನ ಹತ್ರ ಟ್ರಯಲ್ ಮಾಡಿಸಿ ನೋಡ್ತೀವಿ. ಇದರಿಂದ ನಮಗೆ ಎಷ್ಟೋ ಎವಿಡೆನ್ಸ್ ಸಿಗಬಹುದು. ಇಷ್ಟು ದಿನ ನೀನು ಮಾಡಿದ ಕೊಲೆಗಳಿಗೆ ಇದೊಂದು ಟ್ರಯಲ್. ವೆರಿ ಗುಡ್, ವೆರಿ ಗುಡ್. ಮಿಸ್ಟರ್ ರಾಜಾ, ನಿನ್ನ ಮಿಸಸ್, ಐ ಮೀನ್ ರಾಧಾ, ಯಾವಾಗಲೂ ಸತ್ತೋದ್ರು. ಸತ್ತು ಶವನ ಇಟ್ಕೊಂಡು ಇದು ನಾವಾಡಿದ ನಾಟಕ. ವೆಲ್ ಡನ್, ವೆಲ್ ಡನ್. ನಿನ್ನ ಎಲ್ಲ ಚಟುವಟಿಕೆಗಳನ್ನ ನಿನಗೆ ಗೊತ್ತಿಲ್ಲದ ಹಾಗೆ ಆ ವಿಡಿಯೋ ಕ್ಯಾಮರಾ ಸೆರೆ ಹಿಡಿದಿದೆ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಮಿಸ್ಟರ್ ಶಂಕರ್, ನಾನು ನಿಮ್ಮನ್ನೊಂದು ವಿಷಯ ಕೇಳಬೇಕು. ನನ್ನ ರಾಧಾ ನಿಜವಾಗ್ಲೂ ನನ್ನ ಹಿಡ್ಕೊಡೋಕ್ಕೆ ಆಸೆ ಪಟ್ಲ? ಹಿಡ್ಕೊಡ್ಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ಈ ರಾಧಾ ನಮ್ಮ ದೇಶದ ಮಣ್ಣಲ್ಲಿ ಹುಟ್ಟಿದವಳು. ತನ್ನ ಗಂಡನ ಹಿಡ್ಕೊಟ್ಟು ಹೆಂಡತಿ ಬದುಕೋದು ಧರ್ಮ ಅಲ್ಲ. ಅವಳು ಆ ಧರ್ಮದ ಮುಂದೆ ಅವಳ ಕರ್ತವ್ಯ ಸೋತೋಯ್ತು. ಅದಕ್ಕೆ ಅವಳು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಲು. ನಿಮ್ಮ ದೃಷ್ಟಿಲಿ ಅವರೊಬ್ಬ ಕೊಲೆಗಾರ, ದರೋಡೆ ಕೊರಳೆ ಇರಬಹುದು, ಆದ್ರೆ ನನ್ನ ದೃಷ್ಟಿಲಿ ಅವರೊಬ್ಬ ನಿಯತ್ತಿರೋ ಮನುಷ್ಯ. ಅದಕ್ಕೆ ನಾನೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ. ಎಂಥ ಕೆಲಸ ಮಾಡಿಬಿಟ್ಟೆ ರಾಧಾ, ನನಗೆಂಥ ಅನ್ಯಾಯ ಮಾಡಿಬಿಟ್ಟೆ ರಾಜಾ. ಈಗಲಾದರೂ ಈ ಶಂಕರ್ ಎಷ್ಟು ಬುದ್ಧಿವಂತ ಅಂತ ಗೊತ್ತಾಯ್ತು ತಾನೇ. ಲುಕ್, ಡೋಂಟ್ ಎವರ್ ಟ್ರೈ ಟು ಎಸ್ಕೇಪ್. ಎಸ್, ಐ ಅಗ್ರಿ, ಶಂಕರ್ ತುಂಬ ಬುದ್ಧಿವಂತ. ಆದರೆ ಈ ರಾಜಾ ಶಂಕರ್ಗಿಂತ ಬುದ್ಧಿವಂತ ಅನ್ನೋ ವಿಷಯ ಶಂಕರ್ ಗೊತ್ತಿಲ್ವೇ? ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ನೀವ್ಯಾರೂ ನನ್ನ ಜೀವ ಸಹಿತ ಹಿಡಿಯೋಕೆ ಸಾಧ್ಯ ಇಲ್ಲ. ನಾನಿಲ್ಲಿಂದ ತಪ್ಪಿಸ್ಕೋತೀನಿ. ಐ ಆಮ್ ಗೋಯಿಂಗ್ ಟು ಎಸ್ಕೇಪ್. ಬಿಫೋರ್ ದಟ್ ಐ ವಾಂಟ್ ಟು ಕನ್ಫೆಸ್ ಎವ್ರಿಥಿಂಗ್. ಮೇ ಐ ಹ್ಯಾವ್ ಎ ಸಿಗರೇಟ್ ಪ್ಲೀಸ್? ಥ್ಯಾಂಕ್ ಯು. ಮಿಸ್ಟರ್ ಶಂಕರ್, ಈ ಸಿಗರೇಟ್ ಸೇದು ಮುಗಿಸೋಕೆ ಎಷ್ಟು ನಿಮಿಷ ಆಗುತ್ತೆ? ಮೂರು ನಿಮಿಷ. ಈ ಮೂರು ನಿಮಿಷದಲ್ಲಿ ಈ ರಾಜ ಇಲ್ಲಿಂದ ತಪ್ಪಿಸ್ಕೋತಾನೆ. ಬಿ ರೆಡಿ, ಬಿ ಅಲರ್ಟ್. ವೆಲ್, ಕಮಿಂಗ್ ಟು ದ ಪಾಯಿಂಟ್, ಈ ರಾಜ ಯಾಕೆ ಹೀಗಾದ? ಅವನು ಹೀಗಾಗೋದಕ್ಕೆ ಕಾರಣ ಏನು ಅಂತ ಎಷ್ಟೋ ಸಲ ನನ್ನ ನಾನೇ ಪ್ರಶ್ನೆ ಕೇಳಿಕೊಂಡೆ. ಓದಿ ವಿದ್ಯಾವಂತನಾಗಿದ್ದ ನನಗೂ ಈ ಸಮಾಜದಲ್ಲಿ ಒಂದು ಗೌರವವಾದ ಕೆಲಸ ಸಿಕ್ಕಿತ್ತಿದ್ರೆ ನಾನು ನಿಮ್ಮ ಹಾಗೆ ಡಿ ಎಸ್ ಪಿನು, ಮ್ಯಾಜಿಸ್ಟ್ರೇಟು, ಡಾಕ್ಟ್ರು, ಇಂಜಿನಿಯರು ಆಗಿರ್ತಿದ್ದೆ. ಯಾಕೆ? ಒಂದು ಕಣಜ, ಒಂದು ಹುಳುನ ಕುಕ್ಕಿ ಕುಕ್ಕಿ ಇನ್ನೊಂದು ಕಣಜ ಮಾಡಿಕೊಂಡು ಹೇಗೆ ತನ್ನ ಗುಂಪಿಗೆ ಸೇರಿಸ್ಕೊಳ್ಳುತ್ತೋ ಅದೇ ರೀತಿ ಈ ಸಮಾಜ, ಈ ಸಮಾಜ ನನ್ನ ಚುಚ್ಚಿ ಚುಚ್ಚಿ ಇವತ್ತು ನನ್ನ ಈ ಸ್ಥಿತಿಗೆ ತಂತು. ಮಿಸ್ಟರ್ ಶಂಕರ್, ನೀವು ಈ ರಾಜನ ಹಿಡಿಬಹುದು, ಆದರೆ ಪ್ರತಿ ವರ್ಷ ಓದಿ ಡಿಗ್ರಿ ತಗೊಳ್ಳೋ ಒಬ್ಬೊಬ್ಬ ಡಿಗ್ರಿ ಹೋಲ್ಡರು ಒಬ್ಬೊಬ್ಬ ರಾಜ ಆದರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡೋಕ್ಕೆ ಸಾಧ್ಯ? ಎಷ್ಟು ಜನ ರಾಜನ ಅಂತ ನೀವು ಹಿಡಿತೀರಾ? ಎಷ್ಟು ಜನ ರಾಜ ನೀವು ಸುಧಾರಿಸ್ತೀರಾ? ಆಫ್ಟರ್ ಆಲ್, ನಮ್ಮ ದೇಶದಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಚಿಕ್ಕ ಬಿಂದು, ಎ ಸ್ಮಾಲ್ ಡಾಟ್. ಯಾವುದೇ ಮನುಷ್ಯ ಅಪರಾಧಿಯಾಗಿ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಅವನು ಬೆಳ್ಕೊಂಬರೋ ರೀತಿ, ಪರಿಸರ, ಪರಿಸ್ಥಿತಿ, ಈ ಸಮಾಜ ಅವನ ಅಪರಾಧಿನಾಗಿ ಮಾಡುತ್ತೆ. ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, ಸರ್ಕಮ್ಸ್ಟೆನ್ಸಸ್ ಮೇಕ್ಸ್ ದೆಮ್ ಎ ಕ್ರಿಮಿನಲ್. ಶಂಕರ್, ನನ್ನ ಸಿಗರೇಟ್ ಮುಗಿತಾ ಇದೆ. ಐ ಆಮ್ ಗೋಯಿಂಗ್ ಟು ಎಸ್ಕೇಪ್. ಬಿ ರೆಡಿ.
ಮಾತಾಡೋಕ್ ಸಮಯ ಇಲ್ಲ, ನನ್ ಮಾತು ಕೇಳು. ಆ ಬ್ರೀಫ್ ಕೇಸ್ ತಗೊಂಡು ಇಲ್ಲ ಸರ್, ತಪ್ಪಿಸ್ಕೋ. ಖಂಡಿತವಾಗ್ಲೂ ಹೋಗಲ ಸರ್. ಸಮಯ ಸಮಯ ಇಲ್ಲ ಸರ್. ಯು ರಾಸ್ಕಲ್, ತಗೊಳ್ಳ ಬ್ರೀಫ್ ಕೇಸ್ನ. ತಗೋ ತಗೋ, ಜಂಪ್ ಮಾಡು. ಐ ಸೆಡ್ ಜಂಪ್. I said jump! Come on, come on, hurry up! ನಾನು ಅಪರಾಧಿಯಾಗೇ ಇದ್ದ. ಲೆಟ್ ಹಿಮ್ ಡೈ ಪೀಸ್ಫುಲಿ. ಅಮ್ಮ, ನನಗೆ ತಿಳಿದೋ ತಿಳಿದೇನೋ ಮಾಡಿರೋ ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುತ್ತಾಯಿ. ಅಮ್ಮ, ನನ್ನ ಜೀವನದಲ್ಲಿ ನನಗಾದಂಥ ಅನ್ಯಾಯಗಳು
ಈ ಡಿಸೆಂಬರ್ 31ಕ್ಕೆ ನನ್ನ ಜೊತೆನೆ ಕೊನೆಯಾಗಬೇಕು. ಹುಟ್ಟು ಹೊಸ ವರ್ಷದಲ್ಲಿ ನಮ್ಮ ಜನ ಸದಾಕಾಲ ಶುಭೋದಯದ ನಾಂದಿ ಹಾಡೋ ಹಾಗೆ ಮಾಡುತ್ತಾಯಿ.